ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಕಮಿಟಿ ಸರ್ಜಾಪುರ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ವಿಶೇಷವಾಗಿ ಯೋಗ ಬಂಧುಗಳು ಎಲ್ಲರೂ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಯೋಗಾಭ್ಯಾಸ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬಿಜೆಪಿ ಯುವ ಮೋರ್ಚಾದ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಸೋಂಪುರ ಪುನೀತ್ ರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮದ ವಿವಿಧ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇನ್ನು ಯೋಗ ಕಾರ್ಯಕ್ರಮವನ್ನು ನಿರ್ವಹಣೆ ಯೋಗ ಗುರುಗಳಾದ ಸ್ವಾತಿ ಶಕ್ತಿ ರೂಪ ಮತ್ತು ಎಸ್ಎಸ್ವೈನ ಹರೀಶ್ ರವರು ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿರಾಜು, ಬಿಜೆಪಿ ಮುಖಂಡರಾದ ಕೆವಿ ಶಿವಪ್ಪ, ಹೊಲ್ಲಳ್ಳಿ ಶ್ರೀನಿವಾಸ್, ಅರವಿಂದ ರೆಡ್ಡಿ, ಶಾಮಣ್ಣ ರೆಡ್ಡಿ, ಗೋಪಾಲ್ ರೆಡ್ಡಿ, ನಾರಾಯಣ ಸ್ವಾಮಿ, ಮುರಳೀಕೃಷ್ಣ, ಆನೇಕಲ್ ತಾಲೂಕು ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಶಿವಮಂಗಲ್ ರೈ, ಉಮೇಶ್ ದುಬೆ, ಮನೋಜ್, ದೀಪಕ್, ಕೇಶು, ಶೈಲೇಶ್ ಹಾಗೂ ಮತ್ತಿತರರು ಹಾಜರಿದ್ದರು. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ವಿಶೇಷವಾದಂಥ ಒಂದು ದಿನ. ಇಡೀ ವಿಶ್ವದಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯೋಗ ನಮ್ಮ ಜೀವನದ ಒಂದು ಪದ್ಧತಿ. ಯೋಗದಿಂದ ನಿರೋಗ ವಾಗಿ ಬದುಕ್ಬೋದು ಅನ್ನೋ ಸತ್ಯವನ್ನು ಪೂರ್ವಕಾಲದಿಂದ ಆದಿಯೋಗಿ ಶಿವ ಅವರನ್ನು ಆದಿಯೋಗಿ ಅಂತ ಕರೀತಾ ಇದ್ರು. ಅಂದರೆ ಯೋಗವನ್ನು ಇವತ್ತಿನ ದಿನದ ಯೋಗ ಅಲ್ಲ, ಇದು ಪುರಾಣ ಕಾಲಗಳಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿರುವಂಥ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೀವಿ. ಆದಿಕಾಲದಿಂದಲೂ ಕೂಡ ಯೋಗಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಯೋಗದಿಂದ ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಅಳವಡಿಸ್ಕೊಳ್ಬೋದು. ಯೋಗದಿಂದ ನಮ್ಮ ಜೀವನದ ಅನೇಕ ವಿಚಾರಗಳಲ್ಲಿ ಜೀವನ ಉತ್ತಮ ರೀತಿಯಲ್ಲಿ ರೂಢಿಸ್ಕೊಳ್ಳಿಕ್ಕೆ ಯೋಗ ತುಂಬ ಅನುಕೂಲಕರವಾದಂಥ ಒಂದು. ಈ ಸಂದರ್ಭದಲ್ಲಿ ಭಾರತದ ಅನೇಕ ಋಷಿಮುನಿಗಳು ಈ ಯೋಗದ ವಿಚಾರವಾಗಿ ನಮ್ಮಲ್ಲಿ ಉಲ್ಲೇಖ ಮಾಡ್ತಾ ಬರ್ತಾ ಇದ್ರು. ಆದರೆ ನಂತರ ದಿನಗಳಲ್ಲಿ ಪತಂಜಲಿ ಯೋಗ ಶಿಕ್ಷಣವನ್ನು ಪತಂಜಲಿ ರೂಪದಲ್ಲಿ ಪತಂಜಲಿ ಮಹರ್ಷಿಗಳು ಇದನ್ನು ಪ್ರಚಲಿತವನ್ನು ಮಾಡಿದ್ರು. ಆದರೆ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಿಲ್ಲ. ಎಲ್ಲೋ ಒಂದು ಕಡೆ ಇದು ಯೋಗದ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ಕೊಳ್ತಾ ಬರ್ತಾ ಇದ್ರು. ನಮ್ಮ ಆಧುನಿಕ ಬದುಕಿನಲ್ಲಿ ಯೋಗದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಲಿಲ್ಲ. ಕಳೆದ 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ವಿಶೇಷವಾಗಿ ಯೋಗಕ್ಕೆ ಅರ್ಥವನ್ನು ಕಲ್ಪಿಸಿದ್ರು. ಇಡೀ ವಿಶ್ವದಲ್ಲಿ ಯೋಗದ ಮಹತ್ವವನ್ನು ಸಾರಿ ಭಾರತದ ಈ ಯೋಗದ ಮಹತ್ವಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸ್ಕೊಟ್ಟಂಥವರು ನರೇಂದ್ರ ಮೋದಿಯವರು. ನಂತರ ದಿನಗಳಲ್ಲಿ ಯೋಗಕ್ಕೆ ಇಡೀ ವಿಶ್ವ ಮಾನ್ಯತೆ ಇವತ್ತು ಸಿಕ್ಕಿದೆ. ಇಡೀ ವಿಶ್ವದಲ್ಲಿ ಯೋಗವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಯೋಗ ನಮ್ಮ ದಿನನಿತ್ಯದ ಅನೇಕ ಸಂದರ್ಭಗಳಲ್ಲಿ ನಾವು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡದೆ ಬಂದಂಥ ಪರಿಣಾಮವಾಗಿ ಇವತ್ತು ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಯೋಗದಿಂದ ನಮ್ಮ ಜೀವನ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಬೋದು.
ಯೋಗದಿಂದ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ಯೋಗದ ಶಕ್ತಿ ಹಲವಾರು ವಿಚಾರಗಳಲ್ಲಿ ನಮಗೆ ಮಹತ್ವದ್ದಾಗಿದೆ. ಇದನ್ನು ದಿನನಿತ್ಯದ ನಮ್ಮ ಜೀವನದ ಪದ್ಧತಿಯನ್ನಾಗಿ ನಾವು ರೂಢಿಸ್ಕೊಂಡಾಗ ಖಂಡಿತವಾಗಲೂ ನಮ್ಮ ಜೀವನ ಉತ್ತಮ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಹೇಳೋರು ಇದ್ದಾರೆ ಅಂದ್ಕೊಳ್ತೀನಿ ನಾನು. ಅದರಿಂದ ಈ ಯೋಗವನ್ನು ನಾವು ದಿನನಿತ್ಯದ ನಮ್ಮ ಜೀವನ ಪದ್ಧತಿಯನ್ನಾಗಿ ರೂಢಿಸ್ಕೊಳ್ಳುವ ಮುಖಾಂತರ ಯೋಗದ ಮಹತ್ವವನ್ನು ನಾವೆಲ್ಲರೂ ಅರ್ತುಕೊಂಡು ಅದರ ನಿಟ್ಟಿನಲ್ಲಿ ನಡೀಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಗಣ. ಬಲೋ ಭಾರತ್ ಪತಾಕೆ, ಬಲೋ ಭಾರತ್ ಪತಾಕೆ. ಸರ್ಜಾಪುರ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ 10ನೇ ವಿಶ್ವದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಮಾನ್ಯ ಹಿರಿಯರು, ಮಾಜಿ ಅಧ್ಯಕ್ಷರಾದಂಥ ಶಿವಪಣ್ಣವರೇ, ಮತ್ತು ಕ್ಷೇತ್ರದ ಅಭ್ಯರ್ಥಿಯಾಗಿ ನನ್ನ ಸಹಪಾಠಿಯಾಗಿರ್ತಕ್ಕಂಥ ಉಳ್ಳಳ್ಳಿ ಶ್ರೀನಿವಾಸರವರೇ, ಮತ್ತು ಯೋಗವನ್ನು ಪ್ರತಿದಿನ ಯಾವ ರೀತಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ವಯಸ್ಸಾದರೂ ಕೂಡ ಈಗ ನಮಗಿಂತ 5 ಗಂಟೆಗೆ ಬಂದು ಕೂತ್ಕೊಂಡು ನಮಗೆಲ್ಲ ಯೋಗ ಕಲಿಸೋಕ್ಕೆ ಅವರೆಲ್ಲ ರೆಡಿ ಇರ್ತಾರೆ. ಶಾಮಣ್ಣವರು ಮತ್ತು ಗೋಪಾಲ್ ರೆಡ್ಡಿ ಅವರೇ ಈಗ ತಾನೇ ವೇದಿಕೆಯಿಂದ ನಮ್ಮ SSVI ಕ್ಲಾಸನ್ನು ತಗೊಂಡು ಸರ್ಜಾಪುರದಲ್ಲಿ ಪರಿಚಯ ಮಾಡಿ ಸುಮಾರು ಜನಕ್ಕೆ ಒಂದು ಯೋಗ ಅಭ್ಯಾಸವನ್ನು ಮಾಡಿಕೊಟ್ಟಂಥ ಹರೀಶ್ ರವರೇ, ಮತ್ತು ಇನ್ನೊಂದು ಬ್ಯಾಚನ್ನು ಈ ಕಡೆ ಬಸ್ ಸ್ಟಾಪಲ್ಲಿ ಕೂಡ ನಮ್ಮ ವಿವೇಕಾನಂದ ಸಂಘದ ಒಂದು ಆವರಣದಲ್ಲಿ ಅನೇಕ ಜನಕ್ಕೆ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಜನಕ್ಕೆ ಯೋಗಾಭ್ಯಾಸ ಮಾಡುವಂಥ ಶ್ವೇತಾ ಮೇಡಮ್ ಅವರೇ, ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕೂಡ ಈ ಒಂದು ಸರ್ಜಾಪುರದಲ್ಲಿ ವಿದ್ಯಾಭ್ಯಾಸ ಮಾಡೋ ಒಂದು ಸಂದರ್ಭದಿಂದ ಕೂಡ ನಮ್ಮ VR ಮಾಸ್ಟರ್ ಅನೇಕ ನಮಗೆಲ್ಲ ಕೂಡ ಇದು ಅಭ್ಯಾಸಗಳನ್ನು ಮಾಡಿಕೊಟ್ಟಂಥ ಅವರು ಕೂಡ ಗುರುಗಳಿದ್ದಾರೆ, ಮತ್ತು ಅನೇಕ ಗುರುಗಳಿದ್ದಾರೆ, ಮತ್ತು ನಮ್ಮ ಸಂಪತ್ ಗುರುಜಿಗಳಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಈ ಒಂದು ಆಯೋಜನೆ 10 ವರ್ಷದಿಂದ ಈ ಒಂದು ಏನೇ ಒಂದು ಇದು ಬಂದರೂ ಏನೇ ಇದಾದರೂ ಕೂಡ ಸುಮ್ಮನೆ ಇದ್ದರೂ ಕೂಡ ನಮ್ಮ ಬೆಂಗಳೂರು ಜಿಲ್ಲಾ BJP ಅಧ್ಯಕ್ಷರಾದಂಥ ಪುನೀತ್ ರೆಡ್ಡಿಯವರು ಅವರು ಈ ಆ ಕಾರ್ಯಕ್ರಮನ ಸುಮಾರು 10 ವರ್ಷಗಳಿಂದ ಕೂಡ ನಾನು ನೋಡ್ತಾ ಇದ್ದೀನಿ. ಏನು ಒಬ್ಬರು ಇದು ಮಾಡಲಿ, ಸಹಕಾರ ಮಾಡಲಿ, ಮಾಡದೇ ಇರಲಿ, ಆ ಒಂದು ಕಾರ್ಯಕ್ರಮ ನಡೆಸ್ಕೊಂಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ನಡೆಸ್ಕೊಂಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತು ಬಂದಿರತಕ್ಕಂಥ ಎಲ್ಲ ಯೋಗಾಭ್ಯಾಸದಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು, ನಿಮಗೆಲ್ರಿಗೂ ಕೂಡ ವಿಶ್ವದ 10ನೇ ಯೋಗ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಾನು ಸಹ 10 ವರ್ಷದಿಂದ ಈ ಒಂದು ಆವರಣದಲ್ಲಿ ಈ ಒಂದು ಶಾಲಾ ಮೈದಾನದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೆ. ಆದರೆ ಯೋಗ ದಿನಾಚರಣೆ ಬಂದರೆ ನಾನು ಬಂದು ಕೂತ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ದೆ ಅಷ್ಟೇ, ಆಮೇಲೆ ಯೋಗನೂ ಇಲ್ಲ ಏನೂ ಇಲ್ಲ. ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಯಾವ ಕಡೆ ಅಂದರೆ ಆ ಕಡೆ ಎಲ್ಲ ಬೆಳ್ಕೊಂಡು ದಪ್ಪ ಆಗಿ ಎಲ್ಲರೂ ಕೂಡ ಯಾರು ನೋಡಿದ್ರು ಕೂಡ ಏನು ಈ ಥರ ದಪ್ಪ ಆಗ್ತಾ ಇದೆ, ಏನು ಈ ಥರ ಎಲ್ಲ ಹೊಟ್ಟೆ ಬೆಳೆಸ್ಕೊಂಡಿದೆ ಅಂತ ಕೂತ್ಕೊಂಡಿದ್ರು. ನನಗೂ ಬೇಜಾರಾಯಿತು. ನಾನು ಕೂಡ SSVI ಕ್ಲಾಸ್ಗೆ ನಾನು ಸೇರ್ಕೊಂಡು ಒಂದು 6 ತಿಂಗಳಿಂದ ಒಂದು 15 ಕೆಜಿ ಕಮ್ಮಿ ಆಗಿದ್ದೀನಿ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಯೋಗ ಮಾಡಲೇಬೇಕು ಅಂತ ವಯಸ್ಸಾದ್ಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ಗೊತ್ತಾಯ್ತು, ನನಗೂ ಕೂಡ ಗೊತ್ತಾಯ್ತು. ಆದರೆ ನೀವು ಇರ್ತಕ್ಕಂಥ ಮಕ್ಕಳು ಈಗಲಿಂದ ನೀವೆಲ್ಲ ಒಳ್ಳೆಯ ಒಂದು ಯೋಗವನ್ನು ಶಿಕ್ಷಣವನ್ನು ಈಗಲೇ ನೀವೆಲ್ಲ ಅಳವಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಹೇಳ್ತಾರೆ ದೊಡ್ಡವರು ಒಂದು 10 ವರ್ಷ ಜಾಸ್ತಿ ಬದುಕ್ಬೋದಂತೆ. ನರೇಂದ್ರ ಮೋದಿ ಅವರು ವಿಶ್ವಕ್ಕೆ ಯಾವ ರೀತಿ ಪರಿಚಯ ಮಾಡಿಸ್ಕೊಂಡ್ರು ಅಂದರೆ ನಮ್ಮೆಲ್ಲ ಅನೇಕ ಔಟ್ ಆಫ್ ಕಂಟ್ರಿ ಅವರು ನಮ್ಮ ಯೋಗವನ್ನು ಅವ್ರು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಅಂದರೆ ದಿನನಿತ್ಯ ಅಳವಡಿಸ್ಕೊಂಡಿದ್ದಾರೆ. ಆದರೆ ನಾವು ಸುಮ್ಮನೆ ಏನೋ ಬೇಕಾಬಿಟ್ಟು ಮಾಡಿದ್ರೆ ನಮ್ಮ ಶಿವಪಣ್ಣ ಅವರು ಹೇಳಿದ್ರು ಅದು ಯಾವ ರೀತಿ ಅನೇಕ ಗುರುಜಿಗಳು ಮಹನೀಯರು ಋಷಿಮುನಿಗಳು ಮಾಡಿದಂಥ ಯೋಗವನ್ನು ನಾವು ಯಾರು ಕೂಡ ಅಳವಡಿಸ್ಕೊತಾ ಇರಲಿಲ್ಲ. ಏ ಬಿಡಪ್ಪ ಏನು ಅದೊಂದ ಅಂತ ಇದ್ರು. ಆದರೆ ಇವಾಗ ಪ್ರತಿ ಮನೆಯಲ್ಲೂ ಕೂಡ ನಾವು ಮಾಡುವಂಥ ಅಭ್ಯಾಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮುಂದೆ ನಮ್ಮ ಆರೋಗ್ಯದಲ್ಲಿ. ನನಗೂ ಗೊತ್ತಾಗ್ತಾ ಇದೆ ಈಗ ನನ್ನ ತೂಕ ಜಾಸ್ತಿ ಆದಾಗೆಲ್ಲ ನಾನು ಓಡಾಡೋಕ್ಕಾಗ್ತಾ ಇರಲಿಲ್ಲ, ಸೋಂಬೇರಿ ಆಗ್ತಾ ಇದೆ, ಕುತ್ಕೊಂಡ್ರೆ ನಿದ್ದೆ ಹೋಗ್ತಾ ಇದೆ. ಆದರೆ ಈಗ ನಾನು ಕಮ್ಮಿ ಆದಮೇಲೆ ತುಂಬ ಚೆನ್ನಾಗಿ ಓಡಾಡಿಕೊಂಡು ಎಲ್ಲ ಆರಾಮಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀನಿ. ನಮ್ಮ ಸ್ನೇಹಿತ ನಾರಾಯಣ ಸ್ವಾಮಿ ಹೇಳ್ತಾ ಇದ್ದ ಅವಾಗ ಗುರು ನೀನು ಮಾಡ್ಗುರು ಅಂತ. ಮಾಡಿದ್ರೆ ನಾರಾಯಣ ಸ್ವಾಮಿ ಇದ್ದಂಗೆ ಸಣ್ಣಕ್ಕಿರ್ಬೋದು, ಮಾಡಿಲ್ಲ ಅಂದ್ರೆ ನನಗೆ ದಪ್ಪ ಆಗ್ಬೇಕು. ಯಾವ್ದು ಬೇಕು ನಿಮ್ಗೆ ಹೇಳಿ? ನಾರಾಯಣ ಸ್ವಾಮಿ ತರ ಬೇಕಾ ನಂತರ ಬೇಕಾ ಹೇಳಿ? ನಾರಾಯಣ ಸ್ವಾಮಿ ತರ ನೀವು ಸಣ್ಣಕ್ಕಾಗಬೇಕು. ತುಂಬ ಉತ್ತಮವಾಗಿ ನಾವೆಲ್ಲ ಕೂಡ ಆರೋಗ್ಯದಲ್ಲಿ, ಯಾಕಂದ್ರೆ ಇವತ್ತು ಅನೇಕ
ಕಾಯಿಲೆಗಳು ಬರ್ತವೆ ಮನುಷ್ಯನಿಗೆ. ನಾವೆಲ್ಲ ಆರೋಗ್ಯವಾಗಿರ್ಬೇಕು ಅಂದ್ರೆ ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಇವೆಲ್ಲ ನಮ್ಮ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒನ್ ಅವರು ನಾವು ಏನೇ ಕೆಲಸ ಇದ್ರು ವಿಪರೀತ ನಮ್ಗೆಲ್ಲ ಬಿಸಿ ಇರ್ತೀವಿ. ಆದ್ರೆ ಬೆಳಗ್ಗೆ ಎದ್ದು ಒಂದು 5:30 ನಾವು 6:30-7 ಗಂಟೆ ನಾವು ಏನಾದ್ರೂ ಯೋಗ ಮಾಡಿದ್ರೆ ನಾವು ಆರೋಗ್ಯದಲ್ಲಿ ಇನ್ನೂ ಒಂದು 10 ವರ್ಷ ಜಾಸ್ತಿ ಬದುಕ್ತೀವಿ ಅಂತ ಈಗಾಗಲೇ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಇವತ್ತು ಪ್ರಧಾನಮಂತ್ರಿಗಳಿಗೆ 77 ವರ್ಷ ಆದರೂ ಕೂಡ ಇವತ್ತು ಯಾವ ರೀತಿ ಯುವಕರಾಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಯೋಗಾಭ್ಯಾಸದಿಂದ, ಪ್ರತಿದಿನ ಅವ್ರು ಮಾಡ್ತಕ್ಕಂಥ ಯೋಗದಿಂದ ನಮ್ಗೆಲ್ಲ ಕೂಡ ಇವತ್ತು ದೇಶದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯನ್ನು ತರ್ತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಬೆಳಿಬೇಕು. ಇಲ್ಲಿ ಇರ್ತಕ್ಕಂಥವ್ರು ದೇಶಕ್ಕೆ ಕೊಡುಗೆಯಾಗಿ ಕೊಡುವಂಥ ಅನೇಕ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಾ. ನೀವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಯೋಗಾಭ್ಯಾಸವನ್ನು ಪ್ರತಿದಿನ ಮಾಡೋಣ ಅಂತ ಹೇಳ್ತಾ 10ನೇ ವರ್ಷದ ಒಂದು ಯೋಗಾಭ್ಯಾಸದಲ್ಲಿ ಇವತ್ತು ಸರ್ಜಾಪುರ ಗ್ರಾಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತೆ ಒಂದು ಶಿಬಿರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೂ ಕೂಡ ನಾನು ಯೋಗ ದಿನಾಚರಣೆ ಶುಭಾಶಯಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆರೋಗ್ಯವೇ ಭಾಗ್ಯ. ನಾವೆಲ್ಲ ಆರೋಗ್ಯವಾಗಿದ್ರೆ ಭಾಗ್ಯ ನಮ್ಮನ್ನು ಹುಡ್ಕೊಂಡು ಬರ್ತೈತೆ ಅನ್ನುವಂಥದ್ದಕ್ಕೆ ಈ ಯೋಗಾಭ್ಯಾಸನೇ ಉದಾಹರಣೆ. ಕಾರಣ ಏನಂತೇಳಿದ್ರೆ, ಏನು 10 ವರ್ಷಗಳ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನದಲ್ಲಿ 10ನೆಯ ವಿಶ್ವ ದಿನ ಯೋಗಾಚರಣೆಗೆ ಶುಭಾಶಯಗಳನ್ನು ಕೋರ್ತಾ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಪುನೀತ್ ರೆಡ್ಡಿ ಮತ್ತು ಅರವಿಂದ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ 10ನೇ ವರ್ಷದ ಯೋಗ ದಿನಾಚರಣೆಗೆ ತಾವೆಲ್ಲ ಆಗಮಿಸಿದ್ದೀರ. ತಮ್ಮೆಲ್ರಿಗೂ ಆಯಸ್ಸು, ಆರೋಗ್ಯ ದೇವರು ಭಗವಂತ ಚೆನ್ನಾಗಿ ಕೊಡಲಿ. ಯೋಗಾಭ್ಯಾಸವನ್ನು ಕಲಿತು ಇನ್ನೂ ಇಡೀ ನಮ್ಮ ಸರ್ಜಾಪುರ ಆನೇಕಲ್ ವಿಧಾನಸಭಾ ವ್ಯಾಪ್ತಿಯ ಎಲ್ರಿಗೂ ಪರಿಚಯವಾಗಿ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಸಮಯದ ಅಭಾವದಿಂದ ಎಲ್ರಿಗೂ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಸೊ ನಾವೆಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಸೊ ಇದನ್ನು ಸ್ಟಾರ್ಟಪ್ ಮಾಡೋಕ್ಕೆ ಮುಂಚೆ ಒಂದು ವಿಷಯನ ಶೇರ್ ಮಾಡಬೇಕು. ಇದನ್ನು ನಡೆಸ್ಕೊಟ್ಟಿದ್ದಾರಲ್ವ ಈ ಕಾರ್ಯಕ್ರಮ, ಅದರಲ್ಲಿ ಅವರು ಇದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಹೇಳಿದಂಥ ಒಂದು ಉತ್ತಮವಾದ ವಿಷಯ ಏನು ಗೊತ್ತಾ, ನಾವು ಮಕ್ಕಳಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಎಲ್ಲ ಸ್ಕೂಲ್ಸಲ್ಲೂ ಹೋಗಿ ಮಕ್ಕಳನ್ನ ಕರಿತಾ ಇದ್ದೀವಿ. ಯಾಕೆ ಅಂದರೆ ಯೋಗ ದಿನಾಚರಣೆ ದಿನ ದೊಡ್ಡವರು ಬರ್ತಾರೆ, ಅವತ್ತು ಮಾಡಿಬಿಟ್ಟು ಮತ್ತೆ ಅದನ್ನು ಮರ್ತೋಗಿ ಬಿಟ್ಬಿಡ್ತಾರೆ. ಆದರೆ ಮಕ್ಕಳು ಹಾಗಲ್ಲ, ಮಕ್ಕಳು ಅದನ್ನು ಜೀವನ ಪರ್ಯಂತ ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ಹಾಗೆ ಅಳವಡಿಸ್ಕೊಂಡ್ರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ, ಅವ್ರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇದು ಎಷ್ಟು ದೊಡ್ಡ ಒಂದು ಉತ್ತಮವಾದ ಆಲೋಚನೆ ಅಲ್ವಾ. ಆಲೋಚನೆಗೆ ಈ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ, ಆ್ಯಕ್ಚುಲಿ ಈ ಮಾತನ್ನು ಹೇಳಿದ್ದು ಪುನೀತ್ ರೆಡ್ಡಿ ಅವರು 3-4-5 ಬಾರಿ ಹೇಳಿದ್ರು. ಮಾತಾಡಬೇಕಾದ್ರೆ ಮಕ್ಕಳಿಗೋಸ್ಕರನೇ ಇದು ಮಾಡ್ತಾ ಇದ್ವಿ. ಅವರ ಭವಿಷ್ಯ ಚೆನ್ನಾಗಿದ್ದರೆ ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅಂತ, ನಮ್ಮೆಲ್ಲರ ಭವಿಷ್ಯ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ಪ್ರತಿದಿನ ಇಂಟರ್ನ್ಯಾಷನಲ್ ಯೋಗ ಡೇ ಅಂದರೆ ಎಲ್ಲಿ ನೋಡಿದ್ರು ಮಕ್ಕಳಿಗೆ ಆದ್ಯತೆ ಕೊಟ್ಟಿರ್ತಾರೆ. ಸೊ ಅಂಥ ಉತ್ತಮ ಆಲೋಚನೆಗೆ ಒಮ್ಮೆ ಗಟ್ಟಿಯಾಗಿ ಚಪ್ಪಾಳೆ ಬಾರಿಸಿ ಪ್ಲೀಸ್, ಜೋರಾಗಿ. ಥ್ಯಾಂಕ್ ಯು. ಕುಟುಂಬ ಸದಸ್ಯರಾಗಲಿ, ಬಂಧು ಬಳಗ, ಅಪ್ಪ ಅಮ್ಮ ಎಲ್ಲರೂ ಆರೋಗ್ಯವಾಗಿದ್ದಾರಾ? ಮಾತ್ರೆ ತೊಗೊಳ್ಳಲ್ಲ, ನೋವು ಕಂಪ್ಲೇಂಟ್ ಮಾಡಲ್ಲ, ಹೀಗಿದ್ದಾರೆ ಎಲ್ಲರೂ? ಇರೋದಕ್ಕೆ ಸಾಧ್ಯ ಇಲ್ವಲ್ಲ. ಆದರೆ ನೀವು ಆರೋಗ್ಯವಾಗಿದ್ದರೆ ಎಲ್ಲರೂ ಇದ್ದೀರಲ್ವಾ? ನಿಮ್ಮ ಏಜಲ್ಲಿದ್ದಾಗ ನಿಮ್ಮ ಪೇರೆಂಟ್ಸ್ ಆಗಲಿ, ನಿಮ್ಮ ಪರಿವಾರ ಆಗಲಿ, ಅವರು ಹಾಗೇ ಇದ್ರು ಇಲ್ಲಿ ಕೂತಿರೋರು ಎಲ್ಲರೂ. ಆದರೆ ದೊಡ್ಡವರಾಗ್ತಾ ಆಗ್ತಾ ಅವರು ಟೈಮ್ ಕೊಡಲೇ ಇಲ್ಲ ಅವ್ರಿಗೋಸ್ಕರ, ಅದಕ್ಕೋಸ್ಕರ ಇವತ್ತು ಹಾಸ್ಪಿಟಲ್ ಹಿಂದೆ ಮೆಡಿಸನ್ ಹಿಂದೆ ಇದ್ದಾರೆ. ಸೊ ನೀವಾಗ ಹಾಕಬಾರ್ದು ಅಂತ ಹೇಳಿದ್ರೆ, ಇವತ್ತು ನೀವು ಇಲ್ಲಿ ಏನು ತಗೊಳ್ತಿರೋ ಒಂದು ಬೀಜ, ಆ ಬೀಜವನ್ನು ನೀವು ಸಸಿಯಾಗಿ ಮರವಾಗಿ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಇಟ್ ಇಸ್ ನಾಟ್ ಅಬೌಟ್ ದಿ ಓನ್ಲಿ ಫಿಸಿಕಲ್ ಹೆಲ್ತ್ ಆಗ್ಬೋದು, ಮೆಂಟಲ್ ಹೆಲ್ತ್ ಆಗ್ಬೋದು, ಎಮೋಷ್ನಲ್ ಹೆಲ್ತ್ ಆಗ್ಬೋದು, ಹಾಗೆ ಫಿಸಿಯಾಲಜಿಕಲ್ ಹೆಲ್ತ್ ಆಗ್ಬೋದು, ನಿಮ್ಮ ಸೋಷಿಯಲ್ ಹೆಲ್ತ್ ಆಗ್ಬೋದು, ಎಲ್ಲನೂ ಬ್ಯಾಲೆನ್ಸ್ ಆಗಿರುತ್ತೆ. ಅದನ್ನು ತಗೊಳ್ತೀರಾ ಅಂತ ನಿಮ್ಮೆಲ್ಲರ ಹತ್ರ ನಾನು ಆಶಯವನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸ್ವಾತಿ ಶಕ್ತಿ ರೂಪ, ನಾನು ನನ್ನ ಹೆಸರಲ್ಲಿ ಬಿಹಾರ್ ಸ್ಕೂಲ್ ಆಫ್ ಯೋಗ. ಸೊ ನಾನು ಚಿಕ್ಕಂದಿನಿಂದ ಯೋಗ ಮಾಡಿ ಸೊ ಈಗ ಕ್ಲಾಸಸ್ಸನ್ನು ಲೋಕಲಲ್ಲಿ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ನಾವು ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು. ಎಲ್ಲರೂ ನೇರವಾಗಿ ಸ್ಥಿರವಾಗಿ ಕೂತ್ಕೊಳ್ಳಿ. ಹಿಂಗಾದರೂ ಇಡ್ಬೋದು, ಹಿಂಗಾದರೂ ಇಡ್ಬೋದು, ಹೇಗಾದರೂ ಇಡಿ, ನಿಮಗೆ ಹೇಗೆ ಕಂಫರ್ಟಬಲ್ ಇದೆಯೋ ಹಾಗೆ ಇಟ್ಕೊಳ್ಳಿ. ಹಾಗೆ ನಿಧಾನಕ್ಕೆ ಕಣ್ಣನ್ನು ಮುಚ್ಚಿ, ಕಣ್ಣನ್ನು ಮುಚ್ಚುತ್ತಾ ಗಮನವನ್ನು ನಿಮ್ಮ ಶರೀರದ ಒಳಕ್ಕೆ ತನ್ನಿ.
ಹಾಗೆ ಗಮನವನ್ನು ಶರೀರದ ಒಳಕ್ಕೆ ತರ್ತಾ ಶರೀರದ ಎಲ್ಲ ಅಂಗಾಂಗಗಳನ್ನು ಸಡಿಲವಾಗಿ ಲೂಸ್ ಆಗಿ ಬಿಡಿ. ಹಾಗೆ ನಿಧಾನಕ್ಕೆ ಗಮನವನ್ನು ನಿಮ್ಮ ಮೂಗಿನ ಮುಂದೆ ತರ್ತಾ ನಿಮ್ಮ ಪ್ರಮೇಯನೇ ಇಲ್ಲದೆ ಶ್ವಾಸ ತನ್ನಷ್ಟಕ್ಕೆ ತಾನು ಒಳಗೋಗಿ ತನ್ನಷ್ಟಕ್ಕೆ ತಾನು ಹೊರಗೆ ಬರ್ತಾ ಇದೆ. ಶ್ವಾಸದ ಜೊತೆಗೆ ತಲೆಯಿಂದ ಕಾಲು ಬೆರಳು ತುಯ ತನಕ ಇಡೀ ಶರೀರವನ್ನು ಗಮನಿಸಿ ಪುನಃ ನಿಧಾನವಾಗಿ ಶ್ವಾಸವನ್ನು ಹೊರಗಡೆಗೆ ಬಿಡ್ತಾ ಶ್ವಾಸದ ಜೊತೆಗೆ ಕಾಲು ಬೆರಳಿಂದ ತಲೆಯ ತುದಿ ತನಕ ಸಂಪೂರ್ಣ ಶರೀರವನ್ನು ಗಮನಿಸಿ. ಪ್ರತಿ ಸಾರಿ ಮೀರು ಶ್ವಾಸನ ಲೋಪಲಿಗೆ ತೀಸ್ಕೊನೇಟಪ್ಪಡು ಶ್ವಾಸಂತೋ ಪಾಟು ನೆಮ್ಮದಿಗೆ ಶ್ವಾಸನ ಲೋಪಲಿಗೆ ತೀಸ್ಕೊಂಡು ತಲೆ ಮೆಲ್ಚಿ ಕಾಳ್ಳ ವೆಳ್ಳದಾಗ ಸಂಪೂರ್ಣಮೈನ ಶರೀರಾನ್ನ ಗಮನಿಸಾಲಿ. ಮಳೆ ಶ್ವಾಸನ ಬಯಟಿಗೆ ವದಲೇಟಪ್ಪಡು ಮೀ ಕಾಳ್ಳ ವೆಳ್ಳ ಮೆಲ್ಚಿ ತಲೆ ಎಡದಾಗ ಪೂರ್ತಿ ಶರೀರಾನ್ನ ಗಮನಿಸ್ತೂರಂಡಿ. ಪ್ರತಿಯೊಂದು ಶ್ವಾಸದಲ್ಲೂ ಶರೀರವನ್ನು ಗಮನಿಸ್ತಾ ಶರೀರದ ಎಲ್ಲ ಅಂಗಾಂಗಗಳನ್ನು ಎರಡು ಚೆವಿಲಿಗೆ ತೀಸ್ಕೊಳ್ಳಂಡಿ. ಎರಡು ಕಿವಿಗಳಿಗೆ ಗಮನವನ್ನು ಮುಟ್ಟಿಸ್ತಾ ನಿಮ್ಮ ಸುತ್ತಲೂ ಇರತಕ್ಕಂಥ ಶಬ್ದಗಳನ್ನು ಆಲಿಸಿ. ಬಹಳಷ್ಟು ಶಬ್ದಗಳು ನಿಮ್ಮ ಕಿವಿಗೆ ಕೇಳಿ, ಅಥವಾ ಯಾರಾದರೂ ಮಾತಾಡ್ತಕ್ಕಂಥ ಶಬ್ದ ಇರ್ಬೋದು, ಕೇವಲ ಶಬ್ದಗಳನ್ನು ಮಾತ್ರ ಆಲಿಸ್ಬೇಕು. ಎಷ್ಟು ಹೆಚ್ಚಿನ ಶಬ್ದಗಳನ್ನು ನಿಮ್ಮಿಂದ ಕೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಹೆಚ್ಚಿನ ಶಬ್ದಗಳನ್ನು ಕೇಳಿಸ್ಕೊಳ್ಳಿ. ಸಂಪೂರ್ಣ ಗಮನ ಶಬ್ದಗಳನ್ನು ಆಲಿಕೆ ಮಾಡೋದ್ರಲ್ಲಿ ನಿಲ್ಲಿಸ್ತಾ ಈಗ ನಿಧಾನವಾಗಿ ನಿಮ್ಮ ಶರೀರಕ್ಕೆ ಗಮನವನ್ನು ತರ್ತಾ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಶಬ್ದಗಳನ್ನು ಗಮನಿಸಿ. ನಿಮ್ಮದೇ ಆದಂಥ ಶ್ವಾಸದ ಶಬ್ದ, ನಿಮ್ಮದೇ ಆದಂಥ ಎದೆಬೆಳೆದ ಶಬ್ದಗಳನ್ನು ಕೇಳಿಸ್ಕೊಳ್ಳಿ. ಶ್ವಾಸದ ಶಬ್ದ, ಎದೆಬೆಳೆದ ಶಬ್ದವನ್ನು ಕೇಳಿಸ್ತಾ ನಿಧಾನಕ್ಕ ನೆಮ್ಮದಿಗೆ ಮುಕ್ಕಳಿ ಪೂರ್ತಿ ಹಿಡ್ಕೊಳ್ಳಿ. ಟೈಟಾಗಿ ಎಳೆಯಿರಿ ಕೈಗಳನ್ನು, ಚೆನ್ನಾಗಿ ಎಳ್ಕೋಬೇಕು ಎಷ್ಟಾಗುತ್ತೋ ಅಷ್ಟು. ಈಗ ಶ್ವಾಸ ಬಿಡದ ಕೈಯೆರಡು ತಲೆ ಮೇಲೆ ಇಟ್ಕೊಳ್ಳಿ. ಕಣ್ಣಿನೆರಗಡೆ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಗಮನವನ್ನು ಲೀನ ಮಾಡ್ತಾ ಶ್ವಾಸ ತಗೋಬೇಕಾದ್ರೆ ಶ್ವಾಸ ಜೊತೆ ಶರೀರ ಪೂರ್ತಿ ಮೇಲೆ ಕ್ರೇಜ್ ಆಗಿ ಕಾಲು ಬೆರಳ ತುದಿಗೆ ಶರೀರದ ಭಾರವನ್ನು ನಿಲ್ಲಿಸ್ತಾ ಸ್ವಲ್ಪ ಹೊತ್ತು ಹೋಲ್ಡ್ ಆನ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಅನ್ನು ನೀವೇ ಚೆಕ್ ಮಾಡಿ. ನಿಮ್ಮ ಶರೀರಕ್ಕೂ ಮೈಂಡಿಗೂ ಇರತಕ್ಕಂಥ ಸಮತತ್ವವನ್ನ ಒಮ್ಮೆ ಗಮನಿಸಿ ನೋಡಿ, ಎಷ್ಟು ಬ್ಯಾಲೆನ್ಸ್ ನೀವು ಇಟ್ಕೊಂಡಿದ್ದೀರ ಶರೀರದ ಮೇಲೆ ಅನ್ನೋದನ್ನ ಹಾಗೆ ಪೂರ್ತಿ ಗಮನಿಸ್ಬೇಕು. ಕೈ ಅನುಭವಿಸ್ಕೊಳ್ತಾ ಈಗ ನಿಧಾನಕ್ಕೆ ಶ್ವಾಸ ಬಿಟ್ಟ ಕೆಳಗೆ ಬನ್ನಿ. ಕೈ ತಲೆಯನ್ನು ಮುಟ್ಬೇಕಾದ್ರೆ ಅದೇ ಸಮಯಕ್ಕೆ ನಿಮ್ಮ ಪಾದ ನೆಲವನ್ನು ಸ್ಪರ್ಶಿಸ್ಬೇಕು. ಮತ್ತೆ ಶ್ವಾಸ ತಗೊಳ್ತಾ ಮೇಲೆ ಶ್ವಾಸ ಹಾಗೆ ಬೆಳಿಗ್ಗೆಯಿಂದ ಸಂಕಲ್ಪ ತನಕ ತುಂಬ ನಡೀತೀವಿ, ತುಂಬ ಮಾತಾಡ್ತೀವಿ, ತುಂಬ ವರ್ಕ್ ಮಾಡ್ತೀವಿ, ನಡೀತೀವಿ, ಮೈಂಡಿಗೆ ಬ್ಯಾಲೆನ್ಸ್ ಕೊಡಲ್ಲ. ಈ ಆಸನ ಮೈಂಡನ್ನ ಶರೀರವನ್ನ ಯಾವಾಗಲೂ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಬ್ಯಾಲೆನ್ಸ್ ಅನ್ನ ಅನುಭವಿಸ್ತಾ ಮಾಡಿ. ಈಗ ಶ್ವಾಸ ಬಿಡ್ತಾ ಎಲ್ಲರೂ ಕೆಳಗೆ ಬನ್ನಿ, ಕಣ್ಣ ರಿಲೀಸ್ ಮಾಡಿ, ಕಾಲನ್ನ ಅಗ್ಲ ಮಾಡಿ, ಕಣ್ಣನ್ನು ಮುಚ್ಕೊಳ್ಳಿ, ಗಮನ ಪೂರ್ತಿ ನಿಮ್ಮ ಒಳಕ್ಕೆ ತನ್ನಿ. ಯಾವಾಗೆಲ್ಲ ಕಣ್ಣು ಮುಚ್ಕೊಳ್ತೀರೋ ಆವಾಗ ನಿಮ್ಮ ಹತ್ರ ಮಾತ್ರ ನೀವು ಇರೋದ ಮೇಲಭಾಗ ಮೇಲ್ಭಾಗ ಮಾತ್ರ ಎಡಗಡೆಗೆ ಬಗ್ಬೇಕು. ಕೈ ಲೂಸ್ ಬಿಡಬಾರ್ದು, ಮೊಣಕೈ ನೇರ ಇರಬೇಕು, ಕೈ ಎರಡು ಆದಷ್ಟು ಕಿವಿ ಪಕ್ಕದಲ್ಲಿರಲಿ. ಎಷ್ಟೊತ್ತು ನಿಮ್ಮಲ್ಲಿ ಹೋಲ್ಡ್ ಮಾಡೋಕೆ ಎಬಿಲಿಟಿ ಇದೆಯೋ ಅಷ್ಟೊತ್ತಿರಲಿ. ಶ್ವಾಸ ಹೋಲ್ಡ್ ಮಾಡಬೇಡಿ, ಬಾಯಿ ತೆಗಿಬಾರ್ದು, ಮೂಗಿಂದ ಮಾತ್ರ ಶ್ವಾಸದ ಕ್ರಿಯೆ ಇರಬೇಕು. ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಗಮನವನ್ನ ಬೆನ್ಮೂಳೆಗೆ ತಂದ್ಬಿಡಿ. ನಿಮ್ಮ ಬೆನ್ಮೂಳೆ ಎಲ್ಲೆಲ್ಲಿ ಎಷ್ಟು ಎಳೆತ ಅನ್ನಿಸ್ತಿದೆ, ಎಲ್ಲೆಲ್ಲಿ ಸೆಳೆತ ಅನ್ನಿಸ್ತಿದೆ, ಎಲ್ಲೆಲ್ಲಿ ಕಂಪ್ಲೀಟ್ ಸ್ಟ್ರೆಚ್ ಆಗಿದೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಶ್ವಾಸ ತಗೊಳ್ತಾ ಸೆಂಟ್ರಿಗೆ ಬನ್ನಿ, ಶ್ವಾಸವನ್ನು ಬಿಡ್ತಾ ಮತ್ತೊಂದು ಕಡೆ. ಮತ್ತೆ ಕೈ ಎರಡು ಕಿವಿ ಪಕ್ಕದಲ್ಲಿರಲಿ, ಎಲ್ಬೋಸನ್ನು ಲೂಸ್ ಬಿಡಬಾರ್ದು, ಬ್ರೀತು ಮೂಗಿಂದ ಮಾತ್ರ ನಡಿಬೇಕು. ಕಣ್ಣು ಮುಚ್ಕೊಳ್ಳಿ ದಯವಿಟ್ಟು. ಗಮನವನ್ನು ನಿಮ್ಮ ಶರೀರದ ಎರಡು ದಿಕ್ಕುಗಳಿಗೆ ತಗೊಂಡೋಗಿ. ಬಲಭಾಗದ ಶರೀರದಲ್ಲಿ ಎಳೆತ ಕಂಪ್ರೆಷನ್ ಆಗಿದ್ರೆ ಎಡಭಾಗದ ಶರೀರದಲ್ಲಿ ಸಿಕ್ಕಿರ್ತಕ್ಕಂಥ ಕಂಪ್ಲೀಟ್ ಎಳೆತ ಸೆಳೆತವನ್ನು ಗಮನಿಸ್ಕೊಳ್ಳಿ. ಶ್ವಾಸ ತಗೊಳ್ತಾ ಸೆಂಟರ್, ಶ್ವಾಸವನ್ನು ಬಿಡ್ತಾ ಮತ್ತೊಂದು ಕಡೆ. ಎಲ್ಲ ಅಂಗಾಂಗಗಳನ್ನು ಗಮನಿಸ್ಕೊಳ್ಳಿ, ಶ್ವಾಸದ ಜೊತೆನೆ ಹೋಗ್ಬೇಕು. ಶ್ವಾಸ ತಗೊಳ್ತಾ ಸೆಂಟ್ರಿಗೆ ಬನ್ನಿ, ಶ್ವಾಸವನ್ನು ಬಿಡ್ತಾ ಎಡಗಡೆಗೂ ಬಲಗಡೆಗೂ ಬಗ್ಬೇಕು. ಮೊಣಕೈ ನೇರ ಇರಬೇಕು, ಶರೀರ ಬ್ಯಾಲೆನ್ಸ್ ಆಗಿರಬೇಕು. ಗಮನ ಪೂರ್ತಿ ಶರೀರದ ಒಳದಗಡೆನೇ ಇಟ್ಕೋಬೇಕು. ಈಗ ಶ್ವಾಸ ತಗೊಳ್ತಾ ಎಲ್ಲರೂ ಸೆಂಟ್ರಿಗೆ ಬನ್ನಿ, ಕಣ್ಣ ರಿಲೀಸ್ ಮಾಡಿ, ಕಾಲನ್ನ ಹತ್ರ ಮಾಡಿ, ಕಣ್ಣನ್ನು ಮುಚ್ಕೊಳ್ಳಿ. ಗಮನ ಪೂರ್ತಿ ಯಾವಾಗಲೂ ಸಕ್ರಿಯವಾಗಿರೋ ಥರ ನೋಡ್ಕೊಳ್ಳುತ್ತೆ, ಆ ಬ್ಯಾಲೆನ್ಸನ್ನು ಫೀಲ್ ಮಾಡಿ ಶರೀರದಲ್ಲಿ. ಈಗ ಕಣ್ಣು ತೆಗಿರಿ, ಕಣ್ಣು ತೆಗೆದು ನಿಮ್ಮ ಭುಜದ ಅಗಲಕ್ಕೆ ಕಾಲನ್ನು ಅಗ್ಲ ಮಾಡ್ಕೊಳ್ಳಿ. ಕಾಲ ಮೇಲೆ ಚೆನ್ನಾಗಿ ಇಡೀ ಶರೀರದ ಭಾರವನ್ನು ಎರಡು ಪಾದಗಳಿಗೆ ಸಮರ್ಪಣೆ ಮಾಡ್ಕೋಬೇಕು. ಕಾಲುಗಳು ಪಿಲ್ಲರ್ ಥರ ಇರಬೇಕು, ಸ್ವಲ್ಪ ಕೂಡ ಮೂವ್ ಆಗಬಾರ್ದು. ಈಗ ನಿಧಾನಕ್ಕೆ ಶ್ವಾಸ ತಗೊಳ್ತಾ ಕೈ ಎರಡು ಭುಜದ ನೇರವಾಗಿ ಮೇಲೆ ಬರಲಿ. ಆಕೊಂಕೋ ಓಪನ್ ರಟ್ಟಿಯೇ ಅವ್ರ ಹಾಕೋ ಶೋಲ್ಡರ್ ಕೆ ಹಿಸಾಬ್ ಸೆ ರಟ್ನ ಹೇ. ಶ್ವಾಸ ಚೋಡ್ತೇವೆ, ಶ್ವಾಸವನ್ನು ಬಿಡ್ತಾ ಎಡಗಡೆ ತಿರುಗಿ ಹೋಗಬೇಕು. ಎಡಗೈ ಶರೀರದ ಹಿಂಭಾಗಕ್ಕೆ ಬರಬೇಕು, ಕತ್ತನ್ನು ಪೂರ್ತಿ ಹಿಂದೆ ತಿರುಗಿಸ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಮ ಎಬಿಲಿಟಿ ಎಷ್ಟಿದೆಯೋ ಅಷ್ಟು. ಕಣ್ಣು ಮುಚ್ಕೊಳ್ಳಿ, ಬಾಯಿ ಕ್ಲೋಸ್ ಆಗಿರಲಿ, ಸಾಮಾನ್ಯ ಶ್ವಾಸ ಇರಲಿ, ಮೂಗಿನ ಮುಖಾಂತರ ಮಾತ್ರ ಶ್ವಾಸ ಇರಬೇಕು. ಈ ಕಣ್ಣು ಮುಚ್ಕೊಂಡು ಗಮನ ಪೂರ್ತಿ ಚೆಸ್ಟ್ಗೆ ತನ್ನಿ. ಚೆಸ್ಟ್ ಮಸಲ್ಸು, ಹಾರ್ಟ್ ಮಸಲ್ಸು ಪೂರ್ತಿ ಟೋನ್ ಆಗಿ ಟ್ವಿಸ್ಟ್ ಆಗಿದೆ. ಹೊಟ್ಟೆ ಒಳಗಡೆ ಇರ್ತಕ್ಕಂಥ ನಿಮ್ಮ ಪ್ರತಿಯೊಂದು ಅಂಗಾಂಗಗಳು ಪೂರ್ತಿ
ಪಟ್ಟಿ ಟ್ವಿಸ್ಟ್ ಆಗಿದೆ. ಸೊಂಟದ ಸುತ್ತಲೂ ಇರ್ತಕ್ಕಂಥ ನರಗಳು, ಮಂಡಿ ಕೀಲಲ್ಲಿ ಆಂಕಲ್ ಬೋನ್ ಅಲ್ಲಿ ಆಗಿರ್ತಕ್ಕಂಥ ಕಂಪ್ಲೀಟ್ ಟ್ವಿಸ್ಟ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಶ್ವಾಸ ತಗೊಳ್ತಾ ಸೆಂಟರ್ ಶ್ವಾಸವನ್ನು ಬಿಡ್ತಾ ಮತ್ತೊಂದು ಕಡೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರೋ ಅನ್ನೋವಾಗ ಸ್ಪೀಡ್ ಇನ್ಕ್ರೀಸ್ ಮಾಡಿ, ನಿಮ್ಮ ಎಬಿಲಿಟಿ, ನಿಮ್ಮ ತಾಕತ್ ಎಷ್ಟಿದೆಯೋ ಅಷ್ಟು ಶ್ವಾಸ ತಗೊಳ್ತಾ ಸೆಂಟ್ರಿಗೆ ಬರಬೇಕು. ಶ್ವಾಸವನ್ನು ಬಿಡ್ತಾ ಎಡಗಡೆಗೂ ಬಲಗಡೆಗೂ ತಿರುಗಿಸ್ಬೇಕು. ಕಣ್ಣು ಮುಚ್ಕೊಂಡು ಮಾಡಿ ಸಾಧ್ಯವಾದಷ್ಟು. ಕಣ್ಣು ಮುಚ್ಕೊಂಡ್ರೆ ನೀವು ನಿಮ್ಮ ಹತ್ರ ಇರಲಿಕ್ಕೆ ಸಾಧ್ಯ. ಕಣ್ಣು ತೆಗೆದ ಡಿಸ್ಟ್ರಾಕ್ಷನ್ಸ್, ಮೈಂಡ್ ಹೊರಗಡೆ ಹೋಗುತ್ತೆ. ಕಣ್ಣು ಮುಚ್ಕೊಂಡ್ರೆ ನಿಮ್ಮ ಹತ್ರ ನೀವು ಇರೋದಕ್ಕೆ ಸಾಧ್ಯ. ಈ ಆಸನ ಎಲ್ಲೆಲ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಶರೀರ ಟ್ವಿಸ್ಟ್ ಆಗುತ್ತೋ ಆಗ ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ, ಪಿತ್ತಗ್ರಂಥಿ ಅಂತಿರಲ್ವಾ, ಪ್ಯಾಂಕ್ರಿಯಾಸ್ ಮೇಲೆ ಕಂಪ್ಲೀಟ್ ಫೋಕಸ್ ಅನ್ನು ಕೊಡ್ತೀರಾ. ಆಗ ಶುಗರ್ ಇರೋರಿಗೆಲ್ಲ ಶುಗರ್ ತೊಂದರೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಕಂಪ್ಲೀಟ್ ಮಸಾಜ್ ಕೊಡುತ್ತೆ. ಯಾರಿಗೆಲ್ಲ ರೆಸಿಸ್ಟೆನ್ಸ್ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಇಂಜೆಕ್ಷನ್ ತಗೊಳ್ತೀವಿ, ಮಾತ್ರೆ ತಗೊಳ್ತೀವಿ, ಅದಕ್ಕೆಲ್ಲ ಇದು ತುಂಬ ಮೆಡಿಸಿನ್ ಆಗಿ ವರ್ಕ್ ಮಾಡುತ್ತೆ. ಯಾರಿಗೆಲ್ಲ ಚೆಸ್ಟ್ ಅಲ್ಲಿ ತೊಂದರೆ ಇದೆ, ಬ್ರೀತ್ ಅಲ್ಲಿ ಪ್ರಾಬ್ಲಮ್ ಇದೆ, ಬ್ರೀತ್ ವೀಕ್ ಇದೆ, ಸೀಸನಲ್ ಚೇಂಜ್ ಆಗೋವಾಗೆಲ್ಲ ನಮಗೆ ನೆಗಡಿ ಬರುತ್ತೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಶ್ವಾಸದ ಮೇಲೆ ಗಮನ ಇರಲಿ. ಈಗ ಶ್ವಾಸ ತಗೊಳ್ತಾ ಸೆಂಟರ್ಗೆ ಬನ್ನಿ, ಕೈನ ರಿಲೀಸ್ ಮಾಡಿ, ಕಾಲನ್ನ ಹತ್ರ ಮಾಡಿ, ಕಣ್ಣನ್ನು ಮುಚ್ಕೊಳ್ಳಿ, ಗಮನವನ್ನು ನಿಮ್ಮ ಕಣ್ಣು ಮುಚ್ಕೊಳ್ಳಿ. ದಯವಿಟ್ಟು ಕಣ್ಣು ಮುಚ್ಕೊಂಡ್ರೆ ಮಾತ್ರ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ನಿಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಇರುತ್ತೆ. ಶ್ವಾಸದಲ್ಲಾಗಿರ್ತಕ್ಕಂಥ ಹೆಚ್ಚಳ, ಎದೆ ಬಡಿತದಲ್ಲಾಗಿರ್ತಕ್ಕಂಥ ವೇಗ, ಹಾಗೆ ಬೆನ್ಮೂಳೆ ಪೂರ್ತಿ ಮಸಾಜ್ ಆಗಿದೆ, ಸೊಂಟ ಪೂರ್ತಿ ಸಡಿಲಗೊಂಡಿದೆ. ಕಣ್ಣು ಮುಚ್ಕೊಳ್ಳಿಮ್ಮ, ಕಣ್ಣು ತೆಗೆದು ಎರಡು ಕಾಲು ಹತ್ರ ಇಟ್ಕೋಬೇಕು. ಈಗ ಯಾರಿಗೆಲ್ಲ ಕಾಲು ಹತ್ರ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ವ, ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಕಂಫರ್ಟೇ ಇಲ್ಲಿ ಇಂಪಾರ್ಟೆಂಟು. ಯಾರು ಹೇಗೆ ಮಾಡ್ತಾರೋ ಅದನ್ನು ನೋಡೋ ನೆಸೆಸಿಟಿ ಇಲ್ಲ. ನಿಮ್ಮ ಎಬಿಲಿಟಿ ಈಸ್ ಇಂಪಾರ್ಟೆಂಟು. ಈಗ ಎರಡು ಕೈಯನ್ನು ತೊಡೆ ಮುಂದೆ ಇಟ್ಕೊಳ್ಳಿ, ನಿಧಾನವಾಗಿ ಶ್ವಾಸ ತಗೊಳ್ತಾ ಒಂದು ಮಿಂಚಾಗಿ ಕೈ ಪೂರ್ತಿ ಮೇಲೆ ಕ್ರೇಸ್ ಆಗಲಿ. ಮುಗಿ ನೇರುಗಡೆ ಕೈ ಬರ್ತಾ ಇದ್ದಂತೆ ಸೊಂಟ ಪೂರ್ತಿ ಹಿಂದೆ ಬಿಡಿ, ಎಷ್ಟಾಗುತ್ತೋ ಅಷ್ಟು ಬಗ್ಗೆ. ಸ್ವಲ್ಪ ಹೊತ್ತು ಹೋಲ್ಡ್ ಆನ್ ಮಾಡಿ, ಶ್ವಾಸದ ಮೇಲೆ ಗಮನ ಇರಲಿ, ಶ್ವಾಸ ಸಾಧಾರಣವಾಗಿರಲಿ. ಶ್ವಾಸವನ್ನು ಬಿಡ್ತಾ ಕೆಳಗೆ ಬನ್ನಿ. ಶ್ವಾಸದ ಜೊತೆಗೆ ಮೂಮೆಂಟ್ ಇರಬೇಕು. ಪ್ರತಿ ಬಾರಿ ಶ್ವಾಸ ತಗೊಳ್ತಾ ಮೇಲೆ ಹೋಗಬೇಕು, ಶ್ವಾಸವನ್ನು ಬಿಡ್ತಾ ಕೆಳಗೆ ಬರಬೇಕು. ಸೊಂಟ ಪೂರ್ತಿ ಸ್ಟ್ರೆಚ್ ಆಗ್ತಾ ಇದೆ. ಯಾರಿಗೆಲ್ಲ ಬೆಳಿಗ್ಗೆ ಎದ್ದೊಳುವಾಗ ಸ್ಟಿಫ್ನೆಸ್ ಇರುತ್ತೆ, ಸೊಂಟ ಹಿಡ್ಕೊಳ್ಳುತ್ತೆ, ನರಗಳು ತುಂಬ ಟೈಟ್ ಆಗಿರುತ್ತೆ, ಹಾಗೆ ವೆರಿಕೋಸ್ ವೈನ್ಸು ಯಾರಿಗಿದೆ, ಕಾಲು ನೋವಾಗದ ತುಂಬ ಹೊತ್ತು ನಿಂತ್ಕೊಂಡಾಗ ನರಗಳೆಲ್ಲ ಕೆಳಗಡೆ ಹೊರಗಡೆಗೆ ಎಳ್ಕೊಂಡಿದೆ, ನರಗಳು ಕಾಲಲ್ಲಿ ಎಳ್ಕೊಂಡ್ಬಿಡುತ್ತೆ ನಿದ್ದೆನಲ್ಲಿ, ಆ ಎಲ್ಲ ಇಂಬ್ಯಾಲೆನ್ಸಸ್ಸನ್ನು ಸರಿ ಮಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಗಮನ ಪೂರ್ತಿ ಶ್ವಾಸದ ಮೇಲಿಡಿ. ಶ್ವಾಸ ಕೆ ಅನುಸಾರ ಚಲನೆ, ಶ್ವಾಸ ಅಪ್ನಿ ನಾಕ್ ಸೆ ಲೇನಾ ಹೇ, ಶ್ವಾಸ ಲೇತೆ ಹುಯೆ ಪೀಚೆ ಔರ್ ಶ್ವಾಸ ಛೋಡ್ತೆ ಹುಯೆ ಆಗೆ. ಶ್ವಾಸ ಪರ್ ಧ್ಯಾನ್ ರಖಿಯೇ, ಆಕೊಂಕೋ ಬಂದ್ ರಖಿಯೇ, ಪೂರ್ತಿ ಗಮನವನ್ನು ಶರೀರಕ್ಕೆ ನೀಡ್ತಾ ಶ್ವಾಸದ ಜೊತೆಗೆ ಸಮನ್ವಯವನ್ನು ಮಾಡ್ತಾ ಬನ್ನಿ. ಈಗ ಶ್ವಾಸ ತಗೊಳ್ತಾ ಸೆಂಟ್ರಿಗೆ ಬನ್ನಿ, ಕೈನ ರಿಲೀಸ್ ಮಾಡಿ. ಪೂರ್ತಿ ಟರ್ನ್ ಆಗಿ ಟ್ವಿಸ್ಟ್ ಆಗಿದೆ, ನಿಮ್ಮ ಹಾರ್ಟ್ ಪೂರ್ತಿ ಸ್ಟ್ರೆಚ್ ಆಗಿ ಟರ್ನ್ ಆಗಿ ಟ್ವಿಸ್ಟ್ ಆಗಿದೆ. ಶೋಲ್ಡರ್ ಬ್ಲೇಡ್ಸಲ್ಲಿ, ಶೋಲ್ಡರ್ ಜಾಯಿಂಟ್ಸಲ್ಲಿ, ಕತ್ತಿನ ನರಗಳಲ್ಲಾಗಿರ್ತಕ್ಕಂಥ ಎಳೆತ ಸೆಳೆತವನ್ನು ಗಮನಿಸ್ತಾ ಈಗ ಶ್ವಾಸ ತಗೊಳ್ತಾ ಸೆಂಟ್ರಿಗೆ ಬನ್ನಿ. ಶ್ವಾಸ ಬಿಡ್ತಾ ಮತ್ತೊಂದು ಕಡೆ ತಿರುಗಿ, ಮತ್ತೆ ಕತ್ ಪೂರ್ತಿ ಮೇಲೆ ತಿರುಗಲಿ, ಮೇಲೆ ಇರೋ ಕೈನ ಚೆನ್ನಾಗಿ ಹಿಂದಕ್ಕೆ ತಳ್ಳಿ, ಆ ಕೈ ಭುಜದ ನೇರವಾಗಿರಬೇಕು. ಈಗ ಮತ್ತೆ ಸ್ವಲ್ಪ ಹೊತ್ತು ಹೋಲ್ಡ್ ಆನ್ ಮಾಡಿ, ಮಕ್ಕಳೆಲ್ಲರೂ ಫಾಲೋ ಮಾಡಬೇಕು. ಹೋಲ್ಡ್ ಆನ್ ಮಾಡ್ತಾ ಗಮನ ಪೂರ್ತಿ ನಿಮ್ಮ ಬೆನ್ಮೂಳೆಗೆ ತನ್ನಿ. ಬೆನ್ಮೂಳೆ, ಕತ್ತಿನ ನರಗಳು ಅದನ್ನ ಬಿಡ್ತಾ ಎಡಗಡೆಗೂ ಬಲಗಡೆಗೂ ತಿರುಗಿಸ್ಬೇಕು. ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆ, ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದೆ, ಹಾರ್ಟ್ ಸರ್ಜರಿ ಆಗಿದೆ, ಆ ಎಲ್ಲರಿಗೂ ಇದು ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಸ್ಟ್ರೆಂಥನ್ ಅಪ್ ಮಾಡುತ್ತೆ ನಿಮ್ಮ ಹಾರ್ಟ್ ಅನ್ನ, ಹಾರ್ಟ್ ಮಸಲ್ಸ್ ಸ್ಟ್ರಾಂಗ್ ಆಗದೆ ಇರೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಈಗ ಶ್ವಾಸ ತಗೊಳ್ತಾ ಸೆಂಟ್ರಿಗೆ ಬನ್ನಿ, ಸ್ವಲ್ಪ ಹೊತ್ತು ಕೆಳಗಡೆನೆ ಉಳ್ಕೊಳ್ಳಿ. ನಿಧಾನಕ್ಕೆ ಶ್ವಾಸ ತಗೊಳ್ತಾ ಮೇಲೆ ದೋಡಿ, ಕೈನ ರಿಲೀಸ್ ಮಾಡಿ, ಕಾಲನ್ನ ಹತ್ರ ಮಾಡಿ, ಕಣ್ಣನ್ನು ಮುಚ್ಕೊಳ್ಳಿ. ರೆಗ್ಯುಲರ್ ಆಗಿ 6 ತಿಂಗಳಷ್ಟೇ ನಾವು ಸ್ಟಾರ್ಟ್ ಮಾಡಿ, 6 ತಿಂಗಳಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಏನು ಗೊತ್ತಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯೋಗ ಏನು ಹೇಳುತ್ತೆ ಗೊತ್ತಾ? ಮೆಡಿಸಿನ್, ನೀವು ಆರೋಗ್ಯವಾಗಿರುವಾಗ ಯೋಗನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಕೊನೆ ಉಸಿರಿರೋ ತನಕ ನೀವು ಆರೋಗ್ಯವಾಗಿರ್ತೀರಾ. ಆರೋಗ್ಯ ಕೆಟ್ಟ ಮೇಲೆ ಯೋಗವನ್ನು ತಗೊಂಡ್ರೆ ಮತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋದಲ್ಲ, ಮಾತ್ರೆ ತಿಂದರೆ ಬ್ಯಾಲೆನ್ಸ್ ಕೊಡುತ್ತೆ ಅಲ್ವಾ, ಕಂಟ್ರೋಲ್ ಮಾಡುತ್ತೆ ಅಲ್ವಾ, ಕಂಟ್ರೋಲ್ ಮಾಡದೆ ಕಂಪ್ಲೀಟ್ ಹೆಲ್ತ್ ಅನ್ನು ಕೊಡುತ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿರೋರು, ಶುಗರ್ 20 ವರ್ಷ ಹಿಂದೆ 15 ವರ್ಷ ಹಿಂದೆ ಇದೆ, ಇನ್ಸುಲಿನ್ ತಗೊಳ್ತಾ ಇದ್ರು, ಅವರೆಲ್ಲ ರಿವರ್ಸ್ ಮಾಡಿದ್ದಾರೆ, ಕಂಟ್ರೋಲ್ ಅಲ್ಲ ರಿವರ್ಸ್ ಮಾಡಿದ್ದಾರೆ, ಥೈರಾಯ್ಡ್ ರಿವರ್ಸಲ್ ಮಾಡಿದ್ದಾರೆ. ಬಿ ಪಿ ಮಾತ್ರೆ ತಿನ್ನೋರೆಲ್ಲ ಕಂಪ್ಲೀಟ್ ಬಿ ಪಿ ಮಾತ್ರೆ ತಿಂತಾ ಇಲ್ಲ. ಆ್ಯಂಡ್ ಆ ಸ್ಟೇಜಲ್ಲಿ ಇರ್ತಕ್ಕಂಥ ಅಮ್ಮಗೆ 65 ವರ್ಷ, ಅವ್ರ ಕೈನ ರೇಸ್ ಇಲ್ಲಿದ್ದಾರೆ, 65 ವರ್ಷ ಕೈನ ರೇಸ್ ಮಾಡಿ ಅವ್ರಿಗೆ 65 ವರ್ಷ, ಇವಾಗ ಸೂರ್ಯ ನಮಸ್ಕಾರ ರಿಚುವಲ್ ಮಾಡ್ಕೊಡ್ತಾರೆ. ಅವಾಗ ನೋಡಿ ಅವ್ರ ಎಬಿಲಿಟಿ, ಮೂಳೆಗಳು ಸಮದೋಗಿದೆ ಅಂತ ಇಂಜೆಕ್ಟ್ ಮಾಡ್ಕೊಂಡವರು 6 ತಿಂಗಳಲ್ಲಿ ಈಗ ನಿಮಗೆ ಸಮಾನವಾಗಿ ನೀವೆಲ್ಲರೂ ನಿಲ್ಸಿದ್ರು. ಆಕೆ ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಅಷ್ಟಾಂಗ ನಮನಾಸನ, ಉಸಿರು ತಗೊಳ್ತಾ ಭುಜಂಗಾಸನ, ಉಸಿರು ಬಿಡ್ತಾ ಪಾದಹಸ್ತಾಸನ, ಉಸಿರು ತಗೊಳ್ತಾ ಹಸ್ತ ಉತ್ಥಾನಾಸನ. ಶರೀರ ನೇರವಾಗಿರಬೇಕು, ಸೊಂಟ ಡೌನ್ ಮಾಡಿ ಶರೀರ ನೇರವಾಗಿರಬೇಕು.
ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಶಶಂಕಾಸನ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಅಷ್ಟಾಂಗ ನಮನಾಸನ, ಎಂಟು ಅಂಗಗಳು ನೆಲಕ್ಕೆ ತಾಗಿರುತ್ತೆ. ಉಸಿರು ತಗೊಳ್ತಾ ಭುಜಂಗಾಸನ, ಉಸಿರು ಬಿಡ್ತಾ ಪರ್ವತಾಸನ, ಎಕ್ಸೇಲ್ ಪಾದ ಅಸ್ತಾಸನ್, ಇನ್ಹೇಲ್ ಅಸ್ತ ಉತ್ತಾನಾಸನ್, ಎಕ್ಸೇಲ್ ಪ್ರಣಮಾಸನ್. ಪ್ರಣಮಾಸನದಲ್ಲಿ ಹಾಗೆ ಇರಿ. ಇನ್ಹೇಲ್ ಅಸ್ತ ಉತ್ತಾನಾಸನ್, ಎಕ್ಸೇಲ್ ಪಾದ ಅಸ್ತಾಸನ್, ಇನ್ಹೇಲ್ ಅಶ್ವಸಂಚಲನಾಸನ್, ಇನ್ಹೇಲ್ ಎಕ್ಸೇಲ್ ಶಶಂಕಾಸನ್, ಇನ್ಹೇಲ್ ಅಸ್ತ ಉತ್ತಾನಾಸನ್, ಎಕ್ಸೇಲ್ ಪ್ರಣಮಾಸನ್. ಕಡೆ ಸುತ್ತು ಮಾಡೋಣ ಎಲ್ಲರೂ ಒಟ್ಟಿಗೆ. ಉಸುತ್ತು ಬೈಟ ಅಸ್ತ ಉತ್ತಾನಾಸನ, ಉಸಿರು ಬಿಡ್ತಾ ಪಾದ ಅಸ್ತಾಸನ, ಉಸಿರು ತಗೊಳ್ತಾ ಅಶ್ವಸಂಚಲನಾಸನ, ಉಸಿರು ಬಿಡ್ತಾ ದಂಡಾಸನ ಅಥವಾ ಚದುರಂಗ ದಂಡಾಸನ, ಉಸಿರು ತಗೊಳ್ತಾ ಭುಜಂಗಾಸನ, ಉಸಿರು ಬಿಡ್ತಾ ಪರ್ವತಾಸನ, ಉಸಿರು ತಗೊಳ್ತಾ ಅಶ್ವಸಂಚಲನಾಸನ, ಉಸಿರು ಬಿಡ್ತಾ ಪಾದ ಅಸ್ತಾಸನ. ಎರಡು ಅಸ್ತಗಳ ಮಧ್ಯೆ ಶರೀರಕ್ಕೂ ಮತ್ತೆ ಅಸ್ತಗಳು ಒಂದಡಿ ಅಂತರ ಇರಲಿ. ಮಕ್ಕಳು ಮಾತಾಡಬಾರ್ದು, ಜೈ ಗುರುದೇ. ನಿಮ್ಮ ಸ್ಟಿಕ್ ನೀವೇ ಇರ್ತೀರಾ. ನಿಮ್ಮ ಶರೀರದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ಗಮನಿಸ್ಕೊಳ್ತೀರಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಯಾವುದೇ ಭಾಗ ಬಿಗಿ ಇರೋದಿಲ್ಲ. ನಿಧಾನವಾಗಿ ಎಡ ಹಸ್ತದ ಸಹಾಯದಿಂದ ನಿಧಾನಕ್ಕೆ ಮೇಲೆ ಬಂದು ಕೂತ್ಕೊಳ್ತೀರಾ. ಎರಡು ಹಸ್ತಗಳನ್ನು ರಬ್ ಮಾಡಿಕೊಳ್ಳಿ, ಘರ್ಷಣೆ ಶಾಖನ ಕಣ್ಣು ತಗೊಳ್ತೀರಾ. ಮತ್ತೊಮ್ಮೆ ಎರಡು ಹಸ್ತಗಳ ಘರ್ಷಣೆ ಮಾಡಿಕೊಳ್ಳಿ, ರಬ್ ಮಾಡ್ಕೊಳ್ತೀರಾ. ಶಾಖನ ಕಣ್ಣು ತಗೊಳ್ಳಿ. ಸೋಡಿ, ರಿಲ್ಯಾಕ್ಸೇಷನ್ ಸಿಕ್ಕಿದೆಯಾ? ಎಸ್. ಜೈ ಗುರುದೇವ್. ಮುಂದಿನ ಕಾರ್ಯಕ್ರಮ ನಮ್ಮ ಸ್ವಾತಮ್ಮನ ನಡೆಸ್ಕೊಡಿ. ಧನ್ಯವಾದಗಳು. ಸೊ ಇವಾಗ ಮಕ್ಕಳೆಲ್ಲರೂ ಸೂರ್ಯ ನಮಸ್ಕಾರ ಮಾಡಿದ್ವಿ. ಮೋಸ್ಟ್ ಪ್ರಾಬಬ್ಲಿ ಟೀಚರ್ಸ್ ಎಲ್ಲ ಇಲ್ಲಿದ್ದೀರಾ ಅನ್ಕೊಳ್ತೀನಿ. ಸರ್, ಪ್ರತಿ ಸ್ಕೂಲಲ್ಲೂ ಪ್ರತಿ ಕಾಲೇಜಲ್ಲೂ ಇದನ್ನು ನಾನು ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ, ಪ್ಲೀಸ್ ಇಂಪ್ಲಿಮೆಂಟ್ ಮಾಡಿ. ಇವತ್ತಾದರೂ ಈ ಒಂದು ಸಂಸ್ಕಾರವನ್ನು ತಗೊಳ್ಳಿ. ಸೂರ್ಯ ನಮಸ್ಕಾರ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಕಂಪ್ಲೀಟ್ ಪ್ರೋಗ್ರಾಮ್. ಏನಂತ ಹೇಳಿದ್ರೆ ಇದರಲ್ಲಿ ಆಸನ ಇರುತ್ತೆ, ಪ್ರಾಣಾಯಾಮ ಇರುತ್ತೆ, ಮಂತ್ರ ಇರುತ್ತೆ, ಅಂಡ್ ಮೆಡಿಟೇಷನ್ ಇರುತ್ತೆ. ನೀವು ನಾಲ್ಕನ್ನ ಸಮ್ಮಿಲನಗೊಳಿಸ್ತಾ ಇದನ್ನ ಮಾಡ್ತಾ ಇರ್ತೀರಾ. ಇದನ್ನ ಮಾಡಿದಾಗ ಮಕ್ಕಳಿಗೆ ನೀವೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಆಸೆ ಇದೆಯಾ ಫಸ್ಟ್ ಮಾರ್ಕ್ಸ್ ತಗೋಬೇಕು? ಏನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಆಮೇಲೆ ಅದರಲ್ಲಿ ಗೊತ್ತಾಗ್ತಕ್ಕಂಥ ಸತ್ಯ ನಿಜವಾಗಿರುತ್ತೆ. ಯಾಕೆಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದ್ರೆ ಇದು ನನ್ನ ನಿಜ ಆಗುತ್ತೆ. ನಿಮ್ಗೆ ಸತ್ಯ ಆಗ್ಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಾ ಇವತ್ತಿಂದ? ಪ್ಲೀಸ್ ಬಿ ಹಾನೆಸ್ಟ್, ಮಾಡ್ತೀರಾ? ಯಾಕೆಂದ್ರೆ ಫಸ್ಟೇ ಹೇಳಿದೆ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರಿಗೋಸ್ಕರ ಈ ಕಾರ್ಯಕ್ರಮನ ಮುಡಿಪಾಗಿಟ್ಟಿದ್ದಾರೆ? ಯಾರಿಗೋಸ್ಕರ? ಜೋರಾಗಿ ಎಲ್ಲರೂ ಹೇಳ್ಬೇಕು, ಯಾರಿಗೋಸ್ಕರ? ಗರ್ಲ್ಸ್ ವಾಯ್ಸ್ ಇಲ್ಲ, ಹೇಳಿ, ಯಾರಿಗೋಸ್ಕರ? ನಿಮ್ಗೋಸ್ಕರ ಅಲ್ವಾ? ಪ್ಲೀಸ್ ಇದನ್ನ ಮನಸ್ಸಿಂದ ತಗೊಳ್ತೀರಾ ಅಲ್ವಾ? ಇದು ನಿಮ್ಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಈಗ ಪ್ರಾಣಾಯಾಮ ಭ್ರಾಮರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಬೇಗ ಮುಗಿಸ್ಬಿಡೋಣ. ನೀವು ಇದನ್ನ ಎಷ್ಟು ಆಲಿಸಿ ಕೇಳಿಸ್ಕೊಳ್ತಿರೋ ಒಂದು ಕೇಳಿಕೊಳ್ಳಿ. ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ, ನಿದ್ದೆ ಪ್ರಾಬ್ಲಮ್ ಇದೆ ನನಗೆ, ನಿದ್ದೆ ಸರಿಯಾಗಿ ಬರೋದಿಲ್ಲ. ಆಮೇಲೆ ನಿದ್ದೆ ಮಾಡಿದ್ಮೇಲೆ ಇನ್ ಬಿಟ್ವೀನ್ ನಾನು ಎದ್ದಿದ ಮೇಲೆ ಮತ್ತೆ ನಿದ್ದೆ ಬರೋದೇ ಇಲ್ಲ ಅನ್ನೋರು. ಮತ್ತೆ ಇನ್ನೊಂದೇನು ಗೊತ್ತಾ, ರೆಸ್ಟ್ಲೆಸ್ ಆಗಿ ಥಾಟ್ಸ್ ಬರ್ತಾನೆ ಇರುತ್ತೆ. ಎಷ್ಟು ಕಂಟ್ರೋಲ್ ಮಾಡಿದ್ರು ಯೋಚನೆಗಳು ಹೋಗ್ತಾನೆ ಇರುತ್ತೆ. ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಆಲೋಚನೆಗಳು ಬರುತ್ತೆ ಅಲ್ವಾ, ಅದನ್ನ ಕಂಟ್ರೋಲ್ ಮಾಡುತ್ತೆ. ನೀವು ರೆಗ್ಯುಲರ್ ಪ್ರಾಣಾಯಾಮ ಭ್ರಾಮರಿ ಎರಡು ಮಾಡಿದ್ರೇನೆ ನಿಮಗೆ
ಬಿಪಿ ನಾರ್ಮಸ್ ಗೆ ಬರುತ್ತೆ. ನೀವು ಮೆಡಿಸಿನ್ ಮೇಲೆ ಲೈಫ್ ಲಾಂಗ್ ಇರೋದಿಲ್ಲ. ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಕೂತಿರೋರೆಲ್ಲರೂ ಸಾಕ್ಷಿನೇ. ಯಾರೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರು ಅವರೆಲ್ಲ ಬಿಪಿ ಮಾತ್ರ ಕಂಪ್ಲೀಟ್ ನಿಲ್ಸಿದಾಯ್ತು ವಿತಿನ್ 3 to 4 months ಒಳಗಡೆನೆ ಇದೆಲ್ಲ ನಡೆದಿರೋದು. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ನೇರ ಕುತ್ಕೊಳ್ಳಿ. ಅಂಡ್ ಮಕ್ಕಳಿಗೆ ಇನ್ನೊಂದು, ಬ್ಯಾಕ್ ಬೋನ್ ನೇರ ಇಟ್ಟು ಕುತ್ಕೊಂಡ್ರೆ ಏನು ಹೆಲ್ಪ್ ಆಗುತ್ತೆ ಹೇಳಿ ನೋಡೋಣ. ಬ್ಯಾಕ್ ಬೋನ್ ನೇರ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಹೆಲ್ಪ್ ಆಗುತ್ತೆ ನಿಮಗೆ? ಸ್ಟ್ರೈಟಾಗಿ ಕೂತ್ಕೊಂಡ್ರೆ ಏನು ಹೆಲ್ಪ್ ಆಗುತ್ತೆ ಒಂದು ಕೇಳ್ಕೊಳ್ಳಿ. ನೀವು ಪಾಠ ಮಾಡ್ತಾ ಇರ್ತಾರಲ್ವ ಟೀಚರು, 40 minutes ಸೆಷನ್ ಇರುತ್ತೆ ಅಲ್ವಾ, ಅದರಲ್ಲಿ 40 minutes ಕಂಪ್ಲೀಟ್ ಇರೋದಿಲ್ಲ. ಮ್ಯಾಮ್ ಅದು ಇದು ಮಾತಾಡಿ ಸ್ವಲ್ಪ ಟೈಮ್ ಹೋದ್ರು 30 minutes ಇರುತ್ತೆ ಅಲ್ವಾ. ಆ 30 minutes ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಬ್ಯಾಕ್ ಸ್ಟ್ರೈಟಾಗಿ ಇಟ್ಕೊಂಡು ನೀವು ಪಾಠ ಕೇಳಿದ್ರೆ ಆವಾಗಲೇ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಆಗೋಗುತ್ತೆ. ಅರ್ಧ ಪಾಠ ಆವತ್ತೇ ಬಂದ್ಬಿಡುತ್ತೆ. ಎಕ್ಸಾಮ್ ಟೈಮಲ್ಲಿ ನೀವು ಓದಿ ಬಹಟ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ಒಂದ್ಸಲ ಬುಕ್ ತೆಗೆದು ಮನಸ್ಸಿಟ್ಟು ಓದಿದ್ರೆ ಸಾಕು, ಆಲ್ರೆಡಿ ಇಟ್ಸ್ ಫೀಡೆಡ್ ಇನ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ನಿಮಗೆ ಗೊತ್ತಿಲ್ಲದೇನೆ ಆನ್ಸರ್ಸ್ ಬರ್ತಾ ಇರುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು. ದಯವಿಟ್ಟು ಅದನ್ನು ಯೂಸ್ ಮಾಡಿ, ಈ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಮನಸ್ಸಿಟ್ಟು ಕೇಳಿ, ಎಲ್ಲರೂ ಮಾಡೋಣವಾ ಪ್ಲೀಸ್. ಇದು ನಿಮ್ಮ ಸಮಯ, ಇಲ್ಲೆಲ್ಲ ಸಮಯ ವೇಸ್ಟ್ ಆಗಬಾರ್ದು. ಎಲ್ಲ ಕೂತ್ಕೊಳ್ಳಿ, ಬೆನ್ಮೂಳೆ ನೇರ ಇರಿಸಿ, ನಿಮ್ಮ ಬಲಗೈಯನ್ನ ಭ್ರೂಮಧ್ಯಕ್ಕೆ ತರಬೇಕು. ಕಣ್ಣು ತೆಗಿರಿ, ಬಲಗೈಯನ್ನ ಈ ತರ ಭ್ರೂಮಧ್ಯಕ್ಕೆ ತರಬೇಕು. ಒಂದ್ ನಿಮಿಷ ಗೋಪಾಲಕೃಷ್ಣ, ಇಲ್ಲಿ ಭ್ರೂಮಧ್ಯ ಎರಡು ಹುಬ್ಬುಗಳ ನಡುಭಾಗ ತರಬೇಕು. ಅಲ್ಲಿ ಚೆನ್ನಾಗಿ ಒತ್ತಬೇಕು ಅದನ್ನ ಕೈಯನ್ನ. ಈಗ ಬಲಮೂಗನ್ನ ನಿಮ್ಮ ತಂಬಿಂದ ಮುಚ್ಕೋಬೇಕು, ಹೆಬ್ಬೆರಳಿಂದ ಬಲಮೂಗನ್ನ ಮುಚ್ಕೋಬೇಕು. ಶ್ವಾಸವನ್ನ ಹೊರಗೆ ಬಿಡಬೇಕು, ಹಾಗೆ ನಿಧಾನವಾಗಿ ಮಾಡ್ತಾ ಬನ್ನಿ. ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ. ನೀವೆಷ್ಟು ಪ್ರಾಣಾಯಾಮ ಜಾಸ್ತಿ ಮಾಡ್ತಿರೋ, ಪ್ರಾಣಾಯಾಮ ಅಂತ ಹೇಳಿದ್ರೆ ಪ್ರಾಣಶಕ್ತಿ. ನಾವೆಲ್ಲರೂ ಜೀವಂತವಾಗಿದ್ದೀವಿ ಅಂದರೆ ಒಂದ್ಸಲ ಆದರೂ ನೆನೆಸ್ಕೊಂಡಿದ್ದೀವ, ಗಾಳಿ ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಈ ಪ್ರಪಂಚ ಪೂರ್ತಿ ಗಾಳಿ ತುಂಬಿದೆ ಅಂತ. ಆ ಗಾಳಿಗೆ ಯಾವತ್ತಾದರೂ ನಿಮ್ಮ ಥ್ಯಾಂಕ್ಸನ್ನು ಸಲ್ಲಿಸಿದ್ದೀರಾ ನೀವು? ಕಣ್ಣು ಮುಚ್ಕೊಳ್ಳಿಯಲ್ಲ, ನಿಧಾನವಾಗಿ ಶ್ವಾಸ ತಗೋಬೇಕು ಒಂದು ಮೂಗಲ್ಲಿ, ನಿಧಾನವಾಗಿ ಮತ್ತೊಂದು ಮೂಗಲ್ಲಿ. ಸೆರೆಟೋನಿನ್ ಹಾರ್ಮೋನ್ ಆಗ್ಬೋದು, ಮೆಲಟೋನಿನ್ ಹಾರ್ಮೋನ್ ಆಗ್ಬೋದು, ಎಂಡೋರ್ಫಿನ್ಸ್ ಆಗ್ಬೋದು, ಈ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ರಿಲೀಸ್ ಆಗುತ್ತೆ ನಿಮ್ಮ ಬ್ರೈನಲ್ಲೂ ಶರೀರದಲ್ಲೂ. ಈ ಹಾರ್ಮೋನ್ಸ್ ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಎಲ್ಲ ರಿಪೇರಿ ವರ್ಕ್ಗಳನ್ನು ಮಾಡುತ್ತೆ. ಸಿಟ್ಟು ಮಾಡ್ತಿರೋ ಆಗ ಮಾತ್ರ ಗಮನ ಬೇರೆಲ್ಲೂ ಹೋಗಬಾರ್ದು, ಗಮನ ಪೂರ್ತಿ ಶ್ವಾಸದ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಶ್ವಾಸ ತಗೋಬೇಕು, ಬಹಳ ನಿಧಾನವಾಗಿ ಶ್ವಾಸವನ್ನು ಬಿಡಬೇಕು. ಪ್ರತಿಯೊಂದು ಶ್ವಾಸ ಒಳಗೆ ಹೋಗ್ಬೇಕಾದ್ರೆ, ಶ್ವಾಸದಿಂದ ಹೊರಗೆ ಬರಬೇಕಾದ್ರೂ, ಶರೀರದಿಂದ ಹೊರಗೆ ಬರಬೇಕಾದ್ರೂ, ಶರೀರಕ್ಕೂ ಮನಸ್ಸಿಗೂ ತುಂಬ ತಂಪನ್ನು ಸಮಾಧಾನವನ್ನು ನೀಡ್ತಾ ಇದೆ. ಆ ಪ್ರತಿಯೊಂದು ಸಮಾಧಾನವನ್ನು ಪ್ರತಿಯೊಂದು ಶ್ವಾಸಕ್ಕೂ ಅರ್ಪಣೆ ಮಾಡ್ತಾ ಅನುಭವಿಸ್ತಾ ಮಾಡಿ. ನಿಧಾನಕ್ಕೆ ಮಾಡಬೇಕು, ನಿಧಾನವಾಗಿ ಮಾಡಬೇಕು, ಸಮಾಧಾನವಾಗಿ ಮಾಡಬೇಕು. ಗಮನ ಬೇರೆಲ್ಲೂ ಹೋಗಬಾರ್ದು, ಗಮನವನ್ನು ಸಂಪೂರ್ಣವಾಗಿ ಶ್ವಾಸಕ್ಕೆ ನೀಡಿ. ಕೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ, ಕಣ್ಣು ತೆಗಿದೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಗಮನವನ್ನು ಪೂರ್ತಿಯಾಗಿ ಶ್ವಾಸಕ್ಕೆ ತನ್ನಿ. ಶ್ವಾಸ ಹೇಗಿದೆ ಈ ರೀತಿ ಮಾಡಬೇಕು. ಈ ರೀತಿ ನಾವು 6 ಸುತ್ತು ಮಾಡೋಣ. 6 ಸುತ್ತಾದ್ಮೇಲೆ ಯಾರು ಕಣ್ಣು ತೆಗಿಬಾರ್ದು, ಶರೀರವನ್ನು ಕದಲಿಸಬಾರ್ದು, ಕೈಗಳನ್ನು ಮಂಡಿಗಳ ಮೇಲೆ ಮುದ್ರೆಯಲ್ಲಿ ಇಡ್ತ ಸಮಾಧಾನವಾಗಿ ಕೂತ್ಬೇಕು. ತಲೆ ಒಳಗಡೆ ಉಂಟಾಗಿರ್ತಕ್ಕಂತಹ ಭ್ರಾಮರಿಯ ಶಬ್ದದ ತರಂಗಗಳು ತಲೆ ಒಳಗಡೆಯಿಂದ ಇಡೀ ಶರೀರವನ್ನು ವ್ಯಾಪಿಸಿದೆ. ಶರೀರಕ್ಕೆ ಪೂರ್ತಿ ಸ್ಥಿರತೆಯನ್ನಕ್ಕೂ ಮನಸ್ಸಿಗೂ ಸಿಕ್ಕಿರತಕ್ಕಂಥ ಈ ಪೂರ್ಣ ಸಮಾಧಾನವನ್ನು ಈ ದಿನ ಪೂರ್ತಿ ಅನುಭವಿಸಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡೋ ತನಕ ಶಾಶ್ವತವಾಗಿ ಈ ಸಮಾಧಾನವನ್ನು ನನ್ನ ಹತ್ರ ಉಳಿಸ್ಕೊಳ್ತೀನಿ ಅಂತ ನಿಮಗೆ ನೀವೇ ಒಂದು ಪ್ರಾಮಿಸನ್ನು ಮಾಡಿಕೊಳ್ಳಿ. ಹಾಗೆ ಒಮ್ಮೆ ಈ ಪ್ರಕೃತಿಯನ್ನು ನೆನೆಸ್ಕೊಳ್ಳಿ, ಗಾಳಿ ನೀರು ಎಲ್ಲ ಈ ಪ್ರಕೃತಿ ಪೂರ್ತಿ ನೆನೆಸ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಆಗತ್ತೆ, ನಾನು ಲೈಫಲ್ಲಿ ತುಂಬ ಸಫಲೀಕೃತನಾಗಿರ್ತೀನಿ, ಈ ಶರೀರ ಈ ಮನಸ್ಸು ಎಲ್ಲದರಲ್ಲೂ ಸಮಾಧಾನವಾಗಿರುತ್ತೆ ಅಂತ ನಿಮಗೆ ನೀವೊಂದು ಆಶೀರ್ವಾದವನ್ನು ಕೊಟ್ಕೊಳ್ತಾ ಈ ಎಲ್ಲ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಇಷ್ಟು ಒಳ್ಳೆಯ ಜೀವನವನ್ನು ತಂದುಕೊಟ್ಟಿರ್ತಕ್ಕಂಥ ಆ ಪರಮಾತ್ಮನನ್ನು ಭಗವಂತನನ್ನು ಸ್ಮರಣೆ ಮಾಡಿಕೊಳ್ತಾ ಆತನಿಗೆ ಒಂದು ನಮನವನ್ನು ಎಲ್ಲರೂ ಹೇಳ್ಕೊಳ್ಳಿ. ಶ್ವಾಸವನ್ನು ಡೀಪಾಗಿ ಒಳಗೆ ತಗೊಳ್ಳಿ. ಚೆನ್ನಾಗಿ ಉಜ್ಜಿ ಪೂರ್ತಿ ಬಿಸಿಯಾದ ಅನುಭವ ನಿಮಗೆ ಬರಬೇಕು ಕೈಗಳಲ್ಲಿ. ಪೂರ್ಣವಾಗಿ ಬಿಸಿಯಾದ ನಂತರ ಕೈ ಬೆರಳನ್ನ ಕಣ್ಮೇಲೆ ಇಡಬಾರ್ದು, ಹಸ್ತಗಳನ್ನ ಅದುಂಬಾರ್ದು ಕಣ್ಣಿಗಿಟ್ಟು. ಸುಮ್ಮನೆ ಲೈಟಾಗಿ ಕಣ್ಣುಗಳ ಮೇಲೆ ಇಟ್ಕೊಂಡು ಆ
ಬಿಸಿಯನ್ನ ಕಣ್ಣು ಹೀರ್ಕೊಳ್ಳೋ ತನಕ ಸ್ವಲ್ಪ ಹೊತ್ತು ಹಾಗೆ ಸಮಾಧಾನವಾಗಿರಿ. ಯೋಗದ ಮಹತ್ವ ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ವಂದನೆಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನು ನಮ್ಮ ಪುನೀತ್ ರೆಡ್ಡಿಯವರು ಜಿಲ್ಲಾ ಅಧ್ಯಕ್ಷರು ಅವರು ಈ ಒಂದು ಸಮಾರೋಪ ಯೋಗ ತರಬೇತಿಯನ್ನು ಕೊಡ್ತಾ ಇರುವಂತಹ ಸ್ವಾತಿ ಮೇಡಮ್ ಅವರ ಹಾಗೂ ನಮ್ಮ ಹರೀಶ್ ಸರ್ ಅವರೇ ಅವರ ತಂಡದವರೇ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯೋಗ ಅಭ್ಯಾಸ ಮಾಡ್ತಾ ಇರುವಂತಹ ಎಲ್ಲ ಹಿರಿಯರು ಕಿರಿಯರಿಗೆ ನನ್ನ ತುಂಬ ಹೃದಯ ವಂದನೆಗಳು. ಹಾಗೂ ಇದೇ ರೀತಿ ಬರೋ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ, ಇನ್ನೂ ವ್ಯವಸ್ಥಿತವಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಈಗ ಮುಂದಿನ ನೀವು ತಿಂಡಿ ಇದೆ ಅದನ್ನ ಯಾವ ರೀತಿ ಸಾಲಾಗಿ ಹೋಗಿ ಮಾಡಬೇಕು ಅನ್ನೋದನ್ನ ನಮ್ಮ ವಿ ಆರ್ ಸರ್ ತಿಳ್ಕೊಳ್ತಾರೆ. ಎಲ್ಲರಿಗೂ ಧನ್ಯವಾದ. ಸರ್ಜಾಪುರದಲ್ಲಿ 10ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹಾಗೂ ವಿಶೇಷವಾಗಿ ಶ್ರೀಯುತ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದ 2014ರಲ್ಲಿ ಈ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ನಡೆಸಬೇಕು ಅಂತ ಒಂದು ಪಣ ತೊಟ್ಟು ಯುನೈಟೆಡ್ ನೇಷನ್ಸಲ್ಲಿ ಇದನ್ನ ಈ ಪ್ರಸ್ತಾವ ಇಟ್ಟು ಈ ಕಾರ್ಯಕ್ರಮವನ್ನು ಎಲ್ಲ ದೇಶಗಳಲ್ಲಿ ಆಚರಣೆ ಮಾಡುವಂಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಅದೇ ರೀತಿ 10 ವರ್ಷಗಳಿಂದ ಸತತವಾಗಿ ಸಜ್ಜಾಪುರದಲ್ಲಿ ನಾವು ಈ ಯೋಗ ಅಭ್ಯಾಸವನ್ನು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ. ಅವ್ರಿಗೆ ಟೀ ಶರ್ಟ್ ಮತ್ತು ಸರ್ಟಿಫಿಕೇಟ್ಸ್ ಕೊಡುವಂಥ ಕೆಲಸ ಕೂಡ ಮಾಡ್ತೀವಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಸೆಲೆಬ್ರೇಷನ್ ಕಮಿಟಿ ಕಡೆಯಿಂದ, ಸಜ್ಜಾಪುರ ಕಮಿಟಿ ಕಡೆಯಿಂದ. ನಾವು ಈ ಕಾರ್ಯಕ್ರಮವನ್ನು ಯಾಕೆ ಮಕ್ಕಳಿಗೆ ಮಾಡ್ತೀವಿ ಅಂದರೆ ಆ ಮಕ್ಕಳಿನ ಒಂದು ಓದು ಮತ್ತು ಅವರ ವಿದ್ಯಾಭ್ಯಾಸದ ಮೇಲೆ ಒಂದು ಪರಿಣಾಮ ಇರುತ್ತೆ ಯೋಗದ್ದು. ಅವರ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಶಿಸ್ತು ಜಾಸ್ತಿ ಆಗುತ್ತೆ. ಇದು ಅವ್ರಿಗೆ ಬೇಕಾಗಿರುವಂಥದ್ದು. ಇವಾಗ ಕಲಿತರೆ ಅವರು ಮುಂದೆ ಇದನ್ನ ಅವರು ಅಳವಡಿಸ್ಕೊಂಡು ಹೋಗ್ತಾರೆ ಅವ್ರ ಜೀವನದಲ್ಲಿ. ಅದೇ ರೀತಿ ಹಲವಾರು ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಹಲವಾರು ಸಂಘಟನೆಗಳು ATR ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ, ಆನೇಕಲ್ ತಾಲೂಕು ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನಿಂದ ಹಲವಾರು ಸಂಘಟನೆಗಳವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ. ಅದೇ ರೀತಿ ನಮ್ಮ ತಂಡದವರು ಅಷ್ಟೇ ವಾಲಂಟಿಯರ್ಸ್ ಆಗಿ ನಾವು ತುಂಬ ಕಡಿಮೆ ಸಮಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಟೀ ಶರ್ಟ್ ವ್ಯವಸ್ಥೆಗಳು ಅಷ್ಟೇ, ಒಂದೆರಡು ದಿವಸದಲ್ಲೇ ಟೀ ಶರ್ಟ್ ವ್ಯವಸ್ಥೆಯನ್ನು ಮಾಡಿದ್ವಿ ನಾವು. ಅದೇ ರೀತಿ ಹಗಲು ರಾತ್ರಿ ಅವರು ಕೆಲಸ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ, ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದೆ. ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸಿಕೊಟ್ಟಂಥ ವಿಶ್ವ ಯೋಗ ದಿನಾಚರಣೆಯನ್ನು ಸತತ 10 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ನಾಗರಿಕ ಬಂಧುಗಳು ಮತ್ತು ಎಲ್ಲ ಮಕ್ಕಳು, ಶಾಲಾ ಮಕ್ಕಳು ಎಲ್ಲ ಇವತ್ತು ಸೇರಿ ನಮ್ಮೆಲ್ಲ ಯೋಗ ನಿರತ ಒಂದು ಗುರುಗಳ ಒಂದು ಮಧ್ಯದಲ್ಲಿ ಎಲ್ಲ ಯೋಗಾಸನಗಳನ್ನು ಯಾವ ರೀತಿ ಮಾಡಬೇಕು, ನಾವೆಲ್ಲ ಆರೋಗ್ಯದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರಬೇಕು ಮತ್ತು ಪ್ರತಿದಿನ ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಶಿಸ್ತಾಗಿ ಇವತ್ತು ಕಳಿಸಿದರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ SSY ಹರೀಶ್ ಗುರುಜಿ ಅವರಿರ್ಬೋದು ಮತ್ತು ಶ್ವೇತಾ ಮೇಡಮ್ ಅವರಿರ್ಬೋದು, ಅನೇಕರು ಒಂದು ಯೋಗವನ್ನು, ಶಿಕ್ಷಣವನ್ನು, ಯೋಗ ಯಾವ ರೀತಿ ನಾವು ಕಲ್ತ್ಕೋಬೇಕು, ಯೋಗಾಸನಗಳನ್ನು ಯಾವ ರೀತಿ ಮಾಡಬೇಕು, ಉಸಿರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ಪ್ರತಿಯೊಂದು ಕೂಡ ತಿಳಿಸಿದ್ದಾರೆ. ವಿಶೇಷವಾಗಿ ಎಲ್ಲರೂ ಕೂಡ ನಾನು ಪ್ರತಿದಿನ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು, ನಾವು ಯಾರು ಕೂಡ ಹಾಸ್ಪಿಟ್ಲಿಗೆ ಹೋಗಬಾರ್ದು, ಕಮ್ಮಿ ಮಾಡ್ಕೋಬೇಕು, ನಾವೆಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವರೆಲ್ಲ ಕೂಡ ಆರೋಗ್ಯವಾಗಿರಬೇಕು ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವೆಲ್ಲ ಯೋಗಾಭ್ಯಾಸವನ್ನು ಪ್ರತಿದಿನ 1 ಅವರ್ ಆದರೂ ನಾವೆಲ್ಲ ಕೂಡ ಟೈಮ್ ಕೊಟ್ಟು ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡ್ರೆ ಮುಂದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಎಲ್ಲ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದು, ಪ್ರತಿಯೊಬ್ಬರು ಕೂಡ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೋದು, ಮತ್ತು ಎಲ್ಲ ಆಕ್ಟಿವಿಟಿಗಳು ಚೆನ್ನಾಗಿ ಮಾಡ್ಬೋದು. ನಾವು ಬೆಳಗ್ಗೆ ಇದ್ದರೆ ಸೋಂಬೇರಿಗಳಾಗಿರ್ತೀವಿ, ಯೋಗಾಸನ ಮಾಡಿದ್ರೆ ಅದು ಫ್ರೀಯಾಗಿ ಒಳ್ಳೆಯ ಮಕ್ಕಳ ಥರ ನಾವೆಲ್ಲ ಕೂಡ ಓಡಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಈ ನಿಟ್ಟಿನಲ್ಲಿ ದೇಶದ ಪ್ರಧಾನಮಂತ್ರಿಗಳೇ ಉದಾಹರಣೆ, ಇವತ್ತು 77 ವರ್ಷ ಆದರೂ ಕೂಡ ದೇಶದ ಪ್ರಧಾನಮಂತ್ರಿಗಳು ಒಳ್ಳೆ ಯುವಕನ ಥರ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಇವತ್ತು ಒಂದೇ ಒಂದು ಅವರು ಕೂಡ ಒಂದೇ ದಿನ ರಜಾ ತಗೊಳ್ಳದೆ ಒಂದು ಕೆಲಸ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಅದು ಯೋಗಾಭ್ಯಾಸದಿಂದ. ಆ ರೀತಿ ನಾವೆಲ್ಲ ಕೂಡ ನಿರತರಾಗಬೇಕು ಮುಂದೆ ದೇಶಕ್ಕಾಗಿ, ಯಾಕಂದರೆ ಇಡೀ ವಿಶ್ವದಲ್ಲೇ ಯೋಗವನ್ನು ಪ್ರತಿದಿನ ಅಳವಡಿಸ್ಕೋತಾ ಇದ್ದಾರೆ. ನಾವು ಭಾರತೀಯರಾಗಿ ನಮ್ಮ ದೇಶದಿಂದ ಯೋಗಾಭ್ಯಾಸವನ್ನು ನಮ್ಮೆಲ್ಲ ಅನೇಕ ಋಷಿಮುನಿಗಳು ನೀಡಿರ್ತಕ್ಕಂಥ ಒಂದು ಕೊಡುಗೆ ನಮಗೆ ಆರೋಗ್ಯ ಭಾಗ್ಯ ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಅಳವಡಿಸ್ಕೊಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕಳೆದ 10 ವರ್ಷಗಳಿಂದ ನಮ್ಮ ಪುನೀತ್ ರೆಡ್ಡಿ, ನಮ್ಮ ಯುವಮೋರ್ಚಾ ಅಧ್ಯಕ್ಷ, ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವಮೋರ್ಚಾ ಅಧ್ಯಕ್ಷ, ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ತುಂಬ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿವಪ್ಪ ಅವರಿರ್ಬೋದು, ಉಳ್ಳಳ್ಳಿ ಶ್ರೀನಿವಾಸ ಇರ್ಬೋದು, ಅನೇಕ ನಮ್ಮೆಲ್ಲ ಗ್ರಾಮದ ಮುಖಂಡರುಗಳು ಭಾಗವಹಿಸಿ
ಈ ಒಂದು ಯೋಗ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಇದೇ ರೀತಿ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಯೋಗವನ್ನು ಮಾಡಿ ನಾವು ಕೂಡ ಇನ್ನೊಬ್ರಿಗೆ ಮಾದರಿ ಆಗಬೇಕು, ಮತ್ತು ಮತ್ತೊಬ್ರಿಗೆ ತಿಳಿಸ್ಬೇಕು ಅಂತ ನಾನು ಎಲ್ರಿಗೂ ಮನವಿ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಯೋಗಾಭ್ಯಾಸದ ವಿಶ್ವದ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮಾನ್ಯ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಒಂದು ಮಾರ್ಗದರ್ಶನ ಮತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಮಾನ್ಯ ಶ್ರೀಯುತಾದಂಥ ಪುನೀತ್ ರೆಡ್ಡಿ ಮತ್ತು ಅರವಿಂದ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ಪ್ರತಿ ವರ್ಷ ನಾನು ಸಹ 4-5 ವರ್ಷಗಳಿಂದ ಬರ್ತಾನೆ ಇದ್ದೀನಿ. ಪ್ರತಿ ವರ್ಷ ಎಲ್ಲರೂ ಆರೋಗ್ಯಕರವಾಗಿರಲಿ, ಎಲ್ಲ ಶಾಲೆಯ ಮಕ್ಕಳನ್ನು ಯೋಗಕ್ಕೆ ಆಯಿಸಿಲ್ಲ, ಹಾಗಾಗಿ ಎಲ್ಲರೂ ಸಹ ಕರೆದು ಪ್ರತಿ ವರ್ಷ ಯೋಗಾಭ್ಯಾಸವನ್ನು ಏನು ಅಂಬೇಡ್ಕರ್ ಮೈದಾನದಲ್ಲಿ ಸರ್ಜಾಪುರದಲ್ಲಿ ವಿಶೇಷವಾಗಿ ನೆರವೇರಿಸ್ತಾ ಇದ್ದಾರೆ. ಪುನೀತ್ ರೆಡ್ಡಿ ಮತ್ತು ಅರವಿಂದ್ ರೆಡ್ಡಿ ಅವರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಭಗವಂತ ಕೊಡಲಿ ಅಂತ ಹೇಳ್ತಾ ಏನು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇನ್ನೂ ವರ್ಷಕ್ಕೊಂದು ಸರಿ ಅಲ್ಲ, ದಿನ ಮಕ್ಕಳು ಹಿರಿಯರು ಅದಕ್ಕೆ ವಯಸ್ಸೆಯ ನಿಮಿತ್ತ ಏನೂ ಇಲ್ಲ, ಎಲ್ಲರೂ ಯೋಗಾಭ್ಯಾಸವನ್ನು ಮಾಡಿ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಈ ದಿನ ತಮ್ಮ ಮಾಧ್ಯಮಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲ ನಾಗರಿಕ ಬಂಧುಗಳಿಗೂ ಹಾಗೂ ಎಲ್ರಿಗೂ ಸಹ ಯೋಗ ದಿನದ ಶುಭಾಶಯಗಳನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾನನೀಯ ಪ್ರಧಾನಮಂತ್ರಿಗಳು ಜಮ್ಮು ಕಾಶ್ಮೀರದಲ್ಲಿ ಯೋಗವನ್ನು ನಡೆಸುವ ಮುಖಾಂತರ ಮತ್ತೊಮ್ಮೆ ಜಮ್ಮು ಕಾಶ್ಮೀರ ಭಯೋತ್ಪಾದಕರ ಮುಕ್ತ ಕಾಶ್ಮೀರ ಅಂತೇಳಿ ಸಾರೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು 10ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕಾಶ್ಮೀರದಲ್ಲಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸಹ ಸರ್ಜಾಪುರದಲ್ಲಿ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ಸುಮಾರು 3-4 ಸಾವಿರ ವಿದ್ಯಾರ್ಥಿ ಮತ್ತು ಯೋಗ ಪಟುಗಳೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮೂಡಿಬಂದಿದೆ. ಜೊತೆಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಯೋಗ ತರಬೇತಿದಾರರು ಜೊತೆಗೆ ವಾಲಂಟಿಯರ್ಸು ನಮ್ಮೊಟ್ಟೆಗೆ ಇನ್ವಾಲ್ವ್ಮೆಂಟ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಸಹ ಹೆಸರನ್ನು ಹೇಳದೆ ಭಾಳ ಪಟ್ಟಿ ಇರುತ್ತೆ, ಅದರಿಂದ ಹೆಸರು ಹೇಳದೆ ATR ಅಸೋಸಿಯೇಷನ್ ಜೊತೆಗೆ ನಮ್ಮ ಮೆಟ್ರೋ ಪೊಲೀಸ್ ಅಸೋಸಿಯೇಷನ್ ಮತ್ತು ನಮ್ಮ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮೂಡಿಬಂದಿದೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೀನಿ. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಸೊ ಈ ಒಂದು ಯೋಗ ದಿನಾಚರಣೆಯ ಮುಖಾಂತರ ನಮಗೆಲ್ಲರಿಗೂ ಒಂದು ಮೆಸೇಜನ್ನು ಸಾರಿಕೆ ಮಾಡೋದಕ್ಕೋಸ್ಕರನೇ ಇದು. ಏನಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಒಂದು ಕಾಲ ಇತ್ತು, 60-70 ವರ್ಷ ಆದಮೇಲೆ ಯೋಗ ಮಾಡಬೇಕು, ಆಶ್ರಮಕ್ಕೆ ಹೋಗಬೇಕು. ಈಗ ಅದೆಲ್ಲ 6-7 ವರ್ಷ ಮಕ್ಕಳಿಗೇ ಯೋಗ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತ ಹೇಳಿದ್ರೆ, ಒಂದು ಇಟ್ಸ್ ನಾಟ್ ಎ ಹಿಸ್ಟ್ರಿ, ನಾವೆಲ್ಲ ಅನುಭವಿಸಿರತಕ್ಕಂಥ ವಿಷಯ. ಒಂದು 30-25 ವರ್ಷ ಹಿಂದೆ ಹೋದಾಗ ಒಂದು ಸ್ಟ್ರಾಂಗರ್ ಬಿಲೀಫ್ ಇತ್ತು, ಮನೆಯಲ್ಲಿ ಒಬ್ಬರಿರಬೇಕು ಗಟ್ಟಿಯಾಗಿ ಸಂಪಾದನೆ ಮಾಡೋರು, ಒಬ್ಬರಿದ್ರೆ ಸಾಕು ಮನೆಯೆಲ್ಲ ಹೊಡ್ಕೊಂಡು ಹೋಗುತ್ತೆ, ಮನೆಯ ಎಲ್ಲ ಅವರು ನೋಡ್ಕೊಳ್ತಾರೆ ಅಂತ. ಅವ್ರಿಗೇನಾದರೂ ಆಗಿಬಿಟ್ರೆ ಎಲ್ಲರೂ ಯೋಚನೆ, ಅಪ್ಪ ಮನೆಯಲ್ಲಿರ್ತಕ್ಕಂಥ ಗಟ್ಟಿಯಾದ ವ್ಯಕ್ತಿ ಮಿಸ್ ಆಗ್ತಾ ಇದ್ದಾನಲ್ವಾ ಅಂತ ಆಲೋಚನೆ ಮಾಡ್ತಾ ಇದ್ರು. ಈಗ ಕೂಡ ಅದೇ ಒಂದು ಪರಿಸ್ಥಿತಿ ಬಂದಿದೆ, ಒಬ್ಬರು ಬೇಕು ಗಟ್ಟಿಯಾಗಿ ಸಂಪಾದನೆ ಮಾಡೋರು. ಆದರೆ ಹಣ ಅಲ್ಲ, ದುಡ್ಡು ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಂದು ರೋಡ್ ಸೈಡಲ್ಲಿ ಒಂದು ಅಂಗಡಿ ಇಟ್ಕೊಂಡು ಕೂಡ 20,000-30,000-50,000 ಅರ್ನ್ ಮಾಡೋರಿದ್ದಾರೆ. ಈಗ ಬೇಕಾಗಿರೋದು ಪಾಸಿಟಿವ್ ಎನರ್ಜಿ ರೇಡಿಯೇಟ್ ಮಾಡೋರು, ಸ್ಪಿರಿಚುಯಾಲಿಟಿ, ಒಳ್ಳೆ ವಿಚಾರಗಳನ್ನು ಕುಟುಂಬದಲ್ಲಿ ರೇಡಿಯೇಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರತಿಯೊಂದು ಕುಟುಂಬದಲ್ಲಿ ಬೇಕು. ಅದು ಹೇಗೆ ಸಾಧ್ಯ ಅಂದರೆ ಯೋಗದ ಮುಖಾಂತರ ಮಾತ್ರ ಸಾಧ್ಯ. ಇದಕ್ಕೆ ಜೀವಂತ ಎಕ್ಸ್ಪೀರಿಯೆನ್ಸ್ ಇಲ್ಲಿರ್ತಕ್ಕಂಥವ್ರೆ. ಏಕೆ ಅಂತ ಹೇಳಿದ್ರೆ 6 ತಿಂಗಳು ಒಳಗಡೆನೆ, ಈವನ್ 20 ಇಯರ್ಸಿಂದ ಶುಗರ್ ಇತ್ತು, ಕಿಡ್ನಿ ಇನ್ಫೆಕ್ಷನ್ ಆಯಿತು, ಇಂಜೆಕ್ಷನ್ ತೊಗೊಳ್ತಾ ಇದ್ವಿ ಅನ್ನೋರೆಲ್ಲರೂ ಶುಗರ್ನ ರಿವರ್ಸಲ್ ಮಾಡಿದ್ದಾರೆ. ಕಂಟ್ರೋಲ್ ಅಲ್ಲ, ಶುಗರ್ ರಿವರ್ಸಲ್ಲು ಏನು ಮೆಡಿಕೇಷನ್ ಎಲ್ಲ ಬರೀ ಯೋಗದ ಮುಖಾಂತರ. ಅಷ್ಟು ಮಾತ್ರ ಅಲ್ಲ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋ
ಇರ್ಬೋದು, ಡಿಸ್ಕ್ ಬಲ್ಜ್ ಆಗಿರೋರಿರ್ಬೋದು, ಹಾಗೆ ಇದು ಬಿ ಪಿ ಮಾತ್ರೆ ತೊಗೊಳ್ಳೋರ್ದೆಲ್ಲ ನಾವು ಸ್ಟಾಪ್ ಮಾಡಿ ಆಯಿತು. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್, ತುಂಬ ವಿಮೆನ್ ಈವನ್ ಚಿಕ್ಕ ಮಕ್ಕಳೆಲ್ಲ PCOD PCOS ಅದೆಲ್ಲ ಇದೆಲ್ವಾ, ಆ ಪ್ರಾಬ್ಲಮ್ಸ್ ಎಲ್ಲ ರಿಲೀಸ್ ಮಾಡೋದಕ್ಕೆ ನಿಮಗೆ ಯೋಗ ಒನ್ ಸ್ಟೆಪ್ ಸೊಲ್ಯೂಷನ್. ಈವನ್ ಥೈರಾಯ್ಡ್ ರಿವರ್ಸಲ್ ಮಾಡಿರೋರೆಲ್ಲ ಇದ್ದಾರೆ, ಯೋಗದಿಂದ ಸಾಧನೆ ಮಾಡದೇ ಇರೋದಕ್ಕೂ ಏನೂ ಇರೋದಿಲ್ಲ, ಡಿಪ್ರೆಷನ್ ಇಲ್ಲಿರೋರು ಕೂಡ ಹೊರಗೆ ಬರ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ನಮ್ಮೆಲ್ಲರ ಕರ್ತವ್ಯ, ಆರೋಗ್ಯವಾದ ದೇಶವನ್ನು ನಾವು ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ಯೋಗ ದಿನಾಚರಣೆ ಮುಖಾಂತರ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ವಿಶ್ವಕ್ಕೆ ಭಾರತ ಕೊಟ್ಟಂಥ ಬಹು ದೊಡ್ಡ ಕೊಡುಗೆ ಅಂತಂದರೆ ಯೋಗ. ಇವತ್ತು ಯೋಗ ಅನ್ನೋದು ಇಡೀ ವಿಶ್ವನೇ ಅಳವಡಿಸ್ಕೊಳ್ತಾ ಇದ್ದಾರೆ. ಆದರೆ ದುರದೃಷ್ಟವಶಾತ್ ಏನಪ್ಪ ಅಂತಂದರೆ, ನಾವು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ವೆ, ನಮ್ಮಲ್ಲೇ ಅದನ್ನು ನಾವು ಅಳವಡಿಸ್ಕೊಳ್ತಾ ಇಲ್ಲ. ಯೋಗ ಅಂದರೆ ದೇಹ ಮತ್ತು ಮನಸ್ಸು ಒಂದು ಆಗೋದಕ್ಕೆ ಯೋಗ ಅಂತೀವಿ, ಅಥವಾ ಜೀವಾತ್ಮ ಪರಮಾತ್ಮನಲ್ಲಿ ವಿಲೀನ ಆಗೋದಕ್ಕೆ ಯೋಗ ಅಂತೀವಿ. ಆದರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಏನಪ್ಪ ಅಂತಂದರೆ ಯೋಗ ಅಂತಂದರೆ ಯಾರು ವಯಸ್ಸಾಗಿರೋರು ಮಾಡೋವಂಥದ್ದು ಅಥವಾ ಕಾಯಿಲೆಗಳಿರೋಂಥವ್ರು ಮಾಡೋವಂಥದ್ದು. ಯೋಗ ಅನ್ನೋದು ಪ್ರತಿಯೊಬ್ಬರಿಗೂ ಮಾಡುವಂಥ ಒಂದು ಜ್ಞಾನ, ಅದು ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಮಾಡಬೇಕಾದಂಥ ಒಂದು ಜ್ಞಾನ ಯೋಗ ಅಂದರೆ. ಪತಂಜಲಿ ಮಹರ್ಷಿಗಳು ಸುಮಾರು ನಮಗೆ 5,000 ವರ್ಷಗಳ ಹಿಂದೆ ಅಷ್ಟಾಂಗ ಸೂತ್ರಗಳಂತಂದ್ಬಿಟ್ಟು 8 ಸೂತ್ರಗಳು ಕೊಟ್ಟಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ನಮಗೆ ಯೋಗ ಅಂದಿದ ತಕ್ಷಣ ನೆನಪಾಗೋದು ಬರೀ ಆಸನಗಳು ಮಾತ್ರ ನಮಗೆ ನೆನಪಾಗುತ್ತೆ. ಕೈ ಬೆಂಡ್ ಮಾಡು, ಕಾಲು ಬೆಂಡ್ ಮಾಡು, ತಲೆ ಕೆಳಗಡೆ ಹಾಕು, ಕಾಲು ಮೇಲೆ ಹಾಕು, ಇದನ್ನು ಮಾತ್ರ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಯೋಗ ಅಂತಂದರೆ ಯೋಗ ಆಸನ ಅನ್ನೋದು ಒಂದು ಆ 8 ಸೂತ್ರಗಳಲ್ಲಿ ಒಂದು ಅಂಗ. ಯಮ ಅನ್ನೋದು ನಮ್ಮ ಹೊರಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋಂಥದ್ದು, ನಿಯಮ ಅನ್ನೋದು ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿರೋದು, ಆಸನ ಅನ್ನೋದು ನಮ್ಮ ಶರೀರಕ್ಕೆ ಸದೃಢವಾಗಿ ಇಟ್ಕೊಳ್ಳೋದಕ್ಕೆ ಆಸನ ಸಂಬಂಧಪಟ್ಟಿದೆ, ಪ್ರಾಣಾಯಾಮ ಅನ್ನೋದು ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಿರೋದು, ಪ್ರತ್ಯಾಹಾರ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಶರೀರದಲ್ಲಿ ಏನು ಪಂಚೇಂದ್ರಿಯಗಳಿದೆಯೋ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ಇದನ್ನು ನಮ್ಮ ಹತೋಟಿಗೆ ಇಟ್ಕೊಳ್ಳೋಂಥ ಒಂದು ಅಂಶ ಅದು ಪ್ರತ್ಯಾಹಾರ ಅನ್ನೋದು. ನೆಕ್ಸ್ಟು ಧಾರಣ, ಧ್ಯಾನ, ಸಮಾಧಿ, ಈ ಮೂರೂ ಮನಸ್ಸಿಗೆ ಸಂಬಂಧಪಟ್ಟಿರೋದು. ಇದು ಎಲ್ಲ ಈ 8 ಅಂಶಗಳು ಸೇರಿ ಯೋಗ. ಯೋಗ ಅಂದರೆ ನಾವು ಬರೀ ಆಸನ, ಮೆಡಿಟೇಷನ್ನು ಅಥವಾ ಪ್ರಾಣಾಯಾಮ ಇಷ್ಟು ಮಾತ್ರ ಅಂದ್ಕೊಂಡಿದ್ವಿ. ಯೋಗ ಅಂದರೆ ಈ 8 ಸೂತ್ರಗಳು ಸೇರಿ ಯೋಗ ಆಗುತ್ತೆ. ಇದರಲ್ಲಿ ನೀವು ಒಂದು ಸೂತ್ರ ಇಟ್ಕೊಂಡ್ರೂ ನಿಮಗೆ ಯೋಗ ಸಿಗುತ್ತೆ. ಸೊ ಹಂಗಾಗಿ ಎಲ್ಲರೂ ಯೋಗನ ಮಾಡೋಣ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಯೋಗ ಮಾಡಬೇಕು. 1 ಅವರ್ ನೀವು ದಿನದ 24 ಗಂಟೆಯಲ್ಲಿ 1 ಅವರ್ ನೀವು ಯೋಗ ಕೊಟ್ಟಿದ್ದಾರೆ ಅಂದರೆ ಇನ್ನು 23 ಅವರು ನಿಮ್ಮನ್ನು ಅದು ಕಾಪಾಡುತ್ತೆ. ಸೊ ಹಂಗಾಗಿ ಎಲ್ಲರೂ ಯೋಗ ಮಾಡೋಣ, ಆರೋಗ್ಯವಾಗಿರೋಣ. ಮೊದಲನೇದಾಗಿ ಇವತ್ತಿನ ದಿನ ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಏನು ಈ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದ 10ನೇ ವರ್ಷದ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಯೋಗ ಅನ್ನೋದು ನಮ್ಮ ದೇಶದ ಹಿಂದಿನ ಪೀಳಿಗೆಯಲ್ಲಿ ಅಳವಡಿಸ್ಕೊಂಡು ಬಂದಂಥ ಯೋಗ, ಇದನ್ನೆಲ್ಲ ಸಂಪೂರ್ಣವಾಗಿ ನಾವು ಮರ್ತಿದ್ದೀವಿ. ಏನು ನಮ್ಮ ಪ್ರಧಾನಮಂತ್ರಿಗಳು ಮಾರ್ಗದರ್ಶನಂತೆ ಮತ್ತೆ ಅದಕ್ಕೆ ಮರುಜೀವ ಬಂದಿದೆ ಅನ್ಕೋದು. ಪ್ರತಿಯೊಂದು ಈಗ ಯೋಗ ಅನ್ನುವುದು ಏನು 21ನೇ ತಾರೀಕು ಇವತ್ತಿನ ದಿನ ಇಡೀ ವಿಶ್ವದಂತ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಒಳ್ಳೆಯದು. ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಂಥ ಶಕ್ತಿ ಇರೋದು ಈ ಯೋಗಕ್ಕೆ ಮಾತ್ರ. ಇದನ್ನು ಎಲ್ಲರೂ ಸಹ ಇವತ್ತಿನ ದಿನ ನಮ್ಮ ನಾಯಕರುಗಳೆಲ್ಲ ಸೇರಿ ಈ ವೇದಿಕೆಯನ್ನು ಸಿದ್ಧಪಡಿಸಿ ಇವತ್ತು ಇಷ್ಟು ಜನಕ್ಕೆ ಒಂದು 1,000 ಜನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ವಂದಿಸ್ತಾ ಇದನ್ನು ಮತ್ತು ಈ ಯೋಗವನ್ನು ಪ್ರತಿ ನಿತ್ಯ ಬೆಳಗ್ಗೆ 1 ತಾಸು ಟೈಮನ್ನು ಮುಡುಪಾಗಿಟ್ಟು ಎಲ್ಲರೂ ಯೋಗವನ್ನು ಅಳವಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋದರೆ ನಮ್ಮ ಯೋಗ್ಯ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರುತ್ತೆ ಅಂತ ನಮ್ಮ ಗುರುಗಳಾದಂಥ ಸ್ವಾತಿ ಮೇಡಮ್ ಅವರು ಹೇಳ್ಕೊಟ್ಟಿದ್ದು, ಇದನ್ನು ನಾವು ಕಲ್ತಿದ್ದೀವಿ. ನಿಜವಾಗಲೂ ಏನು ಬದಲಾವಣೆಗಳನ್ನೋದು 3 ತಿಂಗಳಲ್ಲೇ ನಾವು ಬದಲಾವಣೆಗಳನ್ನು ಕಲ್ತಿದ್ದೀವಿ. ಕೋಪ ಇರ್ಬೋದು, ತಾಸ ಇರ್ಬೋದು, ಟೆನ್ಷನ್ನು ಏನೂ ಇಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ವಿಸ್ತರಣೆ ಮಾಡಿಕೊಂಡು ಎಲ್ಲರೂ ಆರೋಗ್ಯವನ್ನು ಭಾಗ್ಯ ಅಂತ ಒಂದನ್ನು ಉಳಿಸ್ಕೊಂಡು ಯೋಗವನ್ನು ಪ್ರತಿನಿತ್ಯ 1 ತಾಸು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗತ್ತಾ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ದಿನಾಚರಣೆ ತುಂಬ ಅದ್ಧೂರಿಯಾಗಿ ಸರ್ಜಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿ 21 ದಿನಕ್ಕೆ ಸೀಮಿತ ಆಗಬಾರ್ದು. ಸುಮಾರು ಜನ ಇದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋದು ಇಷ್ಟೇ, ಯಾವ ರೀತಿ ಜನಗಳಿಗೆ ಇದೊಂದು ಮಾಹಿತಿ ಹೋಗಬೇಕಂದ್ರೆ ಪ್ರತಿಯೊಬ್ಬ ಒಬ್ಬ ಮನುಷ್ಯನಿಗೆ ಅವರೇ ಮೆಕ್ಯಾನಿಕ್ ಆಗಬೇಕು, ಈ ದೇಹಕ್ಕೆ ಅವರೇ ಮೆಕ್ಯಾನಿಕ್ ಆಗಬೇಕು. ಡಾಕ್ಟರ್ ಅಲ್ಲ ಮೆಕ್ಯಾನಿಕ್ ಆಗೋದು, ಆ ದೇಹಕ್ಕೆ ಅವರೇ ಮೆಕ್ಯಾನಿಕ್. ಯಾವತ್ತು ಆಗ್ತೀವೋ ಆವತ್ತು ನಾವು ಚೆನ್ನಾಗಿರ್ತೀವಿ. ಯಾಕಂದರೆ ಹಲವಾರು ವರ್ಷಗಳಿಂದ ಋಷಿಮುನಿಗಳು
ಸುಮಾರು 150 ವರ್ಷ 125 ವರ್ಷ ಇವತ್ತು ನಮಗೆ ಪ್ರಾಕ್ಟಿಕಲ್ಲಾಗಿ ನಾವು ನೋಡಬೇಕಂದ್ರೆ ಕಾಶ್ಮೀರದಲ್ಲಿ ಒಬ್ಬರು ಗುರುಗಳು 125 ವರ್ಷ ಯೋಗ ಮಾಡಿಕೊಂಡು ಇವತ್ತು ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಅಂದರೆ ಇವತ್ತು ಪ್ರಾಕ್ಟಿಕಲ್ಗೆ ನಾವು ನೋಡ್ಬೋದು. ಹಿಂದೆ ಋಷಿಮುನಿಗಳು ನಾವು ನೋಡಿಲ್ಲ, ಆದರೆ ಇವತ್ತು ಪ್ರಾಕ್ಟಿಕಲ್ಗೆ ನಾವು ನೋಡ್ಬೋದು. ಪ್ರತಿಯೊಬ್ಬರು ಮನೆಗೆ ಒಬ್ಬ ಮುಂಚೆ ನಾವೇನು ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ ಆಗಬೇಕು, ಒಬ್ಬ ವಿದ್ಯಾರ್ಥಿ ಒಬ್ಬರು ಮನೆಯಲ್ಲಿದ್ದರೆ ಸಾಕು ಬುದ್ಧಿ ಬರುತ್ತೆ, ಅವರಿಗೆ ಒಳ್ಳೆ ನಾಲೆಡ್ಜ್ ಬರುತ್ತೆ ಅಂತ ಹೇಳ್ತಾ ಇದ್ರು, ಆ ಮನೆಯವ್ರಿಗೆಲ್ಲನೂ ಅರಿವು ಬರುತ್ತೆ ಅಂತ. ಆದರೆ ಇವತ್ತು ನಾವು ಹೇಳೋದು ಏನಂದರೆ, ಪ್ರತಿ ಮನೆಯಲ್ಲಿ ಒಬ್ಬ ಯೋಗ ಕಲಿತ್ರೆ ಸಾಕು, ಆ ಮನೆ ವಾತಾವರಣ ಚೆನ್ನಾಗಿರುತ್ತೆ, ಆ ಮನೆ ಆರೋಗ್ಯ ಚೆನ್ನಾಗಿರುತ್ತೆ, ಆ ಮನೆಯಲ್ಲಿ ನೆಮ್ಮದಿ ಶಾಂತಿಗಳಿರುತ್ತೆ. ಇಷ್ಟು ಹೇಳ್ತಾ ಈ ಅವಕಾಶ ಕೊಟ್ಟಂತ ಇಷ್ಟು ನಮ್ಗೆ ಕಲಿಸಿದಂಥ ನಮ್ಮ ಗುರುಗಳೇ ಮೊದಲೇದು ನಮ್ಮ ಸ್ವಾತಿ ಮೇಡಮ್ಗೆ ಗುರುಗಳಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮನ್ನೆಲ್ಲ ನಾವು ಕುಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಶುಗರ್ಗಳು ಬಿ ಪಿಗಳು ಇಲ್ಲ, ನಿಮಗೇನೂ ಆಗೋದಿಲ್ಲ ಬನ್ನಿ ಅಂತ ನಮ್ಮನ್ನು ಹಿಂಸೆ ಮಾಡಿ ಕರ್ಕೊಂಡೋಗಿ ಇವತ್ತು ನಮ್ಮನ್ನು ಒಂದು ಯುವಕರ ಥರ ತಯಾರು ಮಾಡಿದಂಥ ಆ ಮೇಡಮ್ಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಇವತ್ತು ವ್ಯವಸ್ಥೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ವಂದಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಭಾರತ್. ನನಗೆ ತುಂಬ ಪ್ರಾಬ್ಲಮ್ ಇತ್ತು, ಕೈ ಮೇಲೆ ಕೆತ್ತಕ್ಕಾಗ್ತಾ ಇರಲಿಲ್ಲ. ಫಿಜಿಯೋಥೆರಪಿ ಮತ್ತು ಮೂಳೆ ಮಧ್ಯೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡಿದ್ದೆ, ಹಲ್ಗೂ ಸರಿ ಬಂದಿಲ್ಲ. ನಾನು ಯೋಗ ಕ್ಲಾಸ್ ಬಂದಾಗಲಿಂದ ಎಲ್ಲ ಆರೋಗ್ಯ ಎಲ್ಲ ಕರೆಕ್ಟಾಗಿದೆ. ಆ್ಯಂಡ್ ವಿಶ್ ಎವ್ರಿವನ್ ಹ್ಯಾಪಿ ಯೋಗ ಡೇ. ಆ್ಯಂಡ್ ವಿ ಹ್ಯಾವ್ ಟುಡೇ ಆರ್ಗನೈಸ್ ಯೋಗ ಡೇ ಇನ್ ಸರ್ಜಾಪುರ. ಸೊ ಲಾಟ್ ಆಫ್ ಥಿಂಗ್ ಆಲ್ರೆಡಿ ಪೀಪಲ್ ಸೆಡ್, ಬಟ್ ವಾಟ್ ಐ ವಾಂಟ್ ಟು ಸೇ, ಪೀಪಲ್ ಯೂಸ್ ಟು ಹ್ಯಾವ್ ಯು ನೋ ಹ್ಯಾಬಿಟ್ ನಾಟ್ ಟು ಡೂ ಥಿಂಗ್ಸ್ ಕಂಟಿನ್ಯೂಸ್ಲಿ. ಆ್ಯಂಡ್ ದಿಸ್ ಈಸ್ ದ ಗ್ರ್ಯಾಂಡ್ ಪ್ರೋಗ್ರಾಮ್ ಬೈ ಮೋದಿ ಫಾರ್ ಅವೇರ್ನೆಸ್ ಆಫ್ ಎವ್ರಿ ಒನ್, ಸೊ ದ್ಯಾಟ್ ಪೀಪಲ್ ಕ್ಯಾನ್ ಬಿ ಹೆಲ್ದಿ, ಸೊ ದ್ಯಾಟ್ ನೇಷನ್ ಕ್ಯಾನ್ ಬಿ ಹೆಲ್ದಿ. ಸೊ ಪೀಪಲ್ ನೀಡ್ ಕಂಟಿನ್ಯೂಟಿ, ಪೀಪಲ್ ನೀಡ್ ಟು ಬಿ ಫೋಕಸ್ ಆನ್ ದ ಕಂಟಿನ್ಯೂಟಿ. ಇಫ್ ದೇ ಡೂ ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ, ದೆನ್ ದೇ ಕ್ಯಾನ್ ಅಚೀವ್ ಗುಡ್ ಹೆಲ್ತ್, ಆ್ಯಂಡ್ ಒನ್ ಇಂಡಿವಿಜುವಲ್ ಹೆಲ್ತ್ ಈಸ್ ನೇಷನ್ಸ್ ಹೆಲ್ತ್. ಸೊ ವಿತ್ ದ್ಯಾಟ್ ಐ ವುಡ್ ಲೈಕ್ ಟು ವಿಶ್ ಎವ್ರಿ ಒನ್ ಹ್ಯಾಪಿ ಯೋಗ ಡೇ. ಆ್ಯಂಡ್ ಟುಡೇ ಲೈಕ್ ಐ ಆಲ್ಸೋ ವಾಂಟ್ ಟು ಸೇ ಥ್ಯಾಂಕ್ಸ್ ಪುನೀತ್ ರೆಡ್ಡಿ ಜಿ ಆ್ಯಂಡ್ ಎಂಟೈರ್ ATR ಫ್ರಮ್ ATR ಫ್ಯಾಮಿಲಿ. ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂ ಪಾರ್ಟಿಸಿಪೇಟೆಡ್ ಇಯರ್ ಆ್ಯಂಡ್ ಕಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಅನ್ ಸ್ಟೆಪ್ ಆಫ್ ಅವೇರ್ನೆಸ್ ಸೊ ದ್ಯಾಟ್ ವಿ ಕ್ಯಾನ್ ಸೆಲಿಬ್ರೇಟ್ ದಿಸ್. ಯಹಾಂ ಉಪಸ್ಥಿತ ಆಜ ದಸವೇ ಇಂಟರ್ನ್ಯಾಷನಲ್ ಯೋಗ ಡೇ ದಿವಸ ಸೆಲಿಬ್ರೇಟ್ ಕರೆಕ್ಕೆ ಜಿತ್ನೆ ಭೀ ಲೋಕ ಆಯೇ ಹಾಂ, ಜಿತ್ನೆ ಭೀ ಸ್ಕೂಲ್ಕ್ಕೆ ಛಾತ್ರ ಛಾತ್ರಾಯೇ ಔರ್ ಸ್ಕೂಲ್ಕ್ಕೆ ಮ್ಯಾನೇಜ್ಮೆಂಟ್ ಔರ್ ಖಾಸ್ ಕರ್ಕೆ ಹಮಾರೇ ವಾಲಂಟಿಯರ್ ಟೀಮ್ಸ್ ಜೊ ATR ಕಿ ಟೀಮ್ ಥಿ, ಉನ್ ಸಬ್ಕೊ ತಹೆ ದಿಲ್ ಸೆ ಧನ್ಯವಾದ. ಯೇ ಕಾರ್ಯಕ್ರಮ ಬಹುತಿ ಸಫಲ ಹುವಾ, ಇಸ್ಕೆ ಲೇ ಮೇ ಯಹಾಂ ಲೋಕಲ್ ಸೆ ಲೇಕೆ ಪಂಚಾಯತ್ ಮೆಂಬರ್ ಸಬ್ಕೊ ಧನ್ಯವಾದ. ಈ ದಿನ ಯೋಗ ದಿನ ತುಂಬ ಉತ್ತಮವಾದ ದಿನ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಸುಮಾರು ವರ್ಷಗಳಿಂದ, ಈಗ ನನಗೆ 53-54 ವರ್ಷ ಆಗ್ತಾಯಿದೆ, ಒಂದು 20 ವರ್ಷದಿಂದ ನನಗೆ ಶುಗರು ಬಿ ಪಿ ಎಲ್ಲ ಇದೆ. ಆದರೆ ಯಾವಾಗ ಟೆಸ್ಟ್ ಮಾಡಿದ್ರೂ ಜಾಸ್ತಿನೇ ತೋರಿಸ್ತಾ ಇತ್ತು. 3 ಮಂತ್ಸ್ ಆವರೇಜ್ ಬಂದು 12-11-10 ಈ ಥರ ಇರ್ತಾಯಿತ್ತು, ಏನು ಕಂಟ್ರೋಲ್ ಮಾಡಿದ್ರೂ ಆಗ್ತಾಯಿರಲಿಲ್ಲ. ಆದರೆ 4 ತಿಂಗಳಿಂದ ನಾನು ಯೋಗ ಕ್ಲಾಸ್ಗೆ ಬರ್ತಾಯಿದ್ದೀನಿ ಕಂಟಿನ್ಯೂ ಆಗಿ. ಮೊನ್ನೆ ರೀಸೆಂಟಾಗಿ ಟೆಸ್ಟ್ ಮಾಡಿದ್ದಕ್ಕೆ ಆವರೇಜ್ 6.3 ಬಂದಿದೆ, ಅಂದರೆ ನಾರ್ಮಲ್ಗೆ ಬಂದಿದೆ. ಸೊ ಇದರಿಂದ ನನಗೆ ತಿಳಿಯೋದೇನಂದರೆ, ಯಾವುದೇ ಟ್ಯಾಬ್ಲೆಟ್ಸು ಯಾವುದೇ ಇದು ತೊಗೊಂಡ್ರೂ ಆ ಮಟ್ಟ ಆ ಹೊತ್ತಿಗೆ ಒಂದು ಇದಾಗುತ್ತೆ, ಒಂದು ಪರ್ಮನೆಂಟಾಗಿ ಹೋಗಲ್ಲ. ಯೋಗ ಮಾಡೋದ್ರಿಂದ ಉತ್ತಮವಾದ ರಿಸಲ್ಟು ಬರುತ್ತೆ, ಪ್ಲಸ್ಸು ಬಾಡಿನೂ ನಮಗೆ ತುಂಬ ಪೀಸ್ಫುಲ್ ಆಗಿರುತ್ತೆ, ಪ್ಲಸ್ಸು ಫ್ಲೆಕ್ಸಿಬಲ್ ಆಗಿರುತ್ತೆ. ಅದರಿಂದ ದಯವಿಟ್ಟು ಯೋಗ ಮನೆಗೆ ಒಬ್ಬೊಬ್ಬರು ಮಾಡಿದ್ರೆ ತುಂಬ ಉತ್ತಮ, ಎಲ್ಲರಿಗೂ ಮಾಡಿದ್ರೆ ಅವರವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ.